ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದು 2020 ಆಗಸ್ಟ್ ತಿಂಗಳ 31 ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ದಿನದ ನಿತ್ಯ ಪಂಚಾಂಗ ಫಲವನ್ನು ಈಗ ನೋಡೋಣ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತವು ಭಾದ್ರಪದ ಮಾಸೆ ಶುಕ್ಲಪಕ್ಷದ ತ್ರಯೋದಶಿ ತಿಥಿ ಇರುವಂಥದ್ದು. ಇದು ಬೆಳಿಗ್ಗೆ 8:35 ತದನಂತರ ಚತುರ್ದಶಿ ತಿಥಿ ಆರಂಭ ಆಗುತ್ತೆ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:06, ಸೂರ್ಯಾಸ್ತ ಸಂಜೆ 6:42. ಈ ದಿನದ ಕರ್ಣ ಪೂರ್ವಕರ್ಣ ತೈತುಲ, ಉತ್ತರಕರ್ಣ ಗರಜೆ. ಈ ದಿನದ ಯೋಗ ಶೋಭನ ಯೋಗ, ದಿಶಶೂಲ ಪೂರ್ವ, ಸೂರ್ಯರಾಶಿ ಸಿಂಹ, ಚಂದ್ರರಾಶಿ ಮಕರ. ಈ ದಿನ ರಾಹುಕಾಲ ಇರುವಂಥದ್ದು ಬೆಳಿಗ್ಗೆ 7:44-9:17. ಗುಳಿಕ ಕಾಲ ಮಧ್ಯಾಹ್ನ 1:55-3:28. ಯಮಗಂಡ ಕಾಲ ಬೆಳಿಗ್ಗೆ 10:50-12:23 ಇರಲಿದೆ. ಇನ್ನು ಈ ದಿನ ದುರ್ಮುಹೂರ್ತ ಇರುವಂಥ ಸಮಯ ಬೆಳಿಗ್ಗೆ 12:46-1:36. ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಬೆಳಿಗ್ಗೆ 11:55-12:46. ಇನ್ನು ಅಮೃತ ಕಾಲದ ಸಮಯ ಈ ದಿನ ಪ್ರಾತಃಕಾಲ 4:11-5:51 ಇರಲಿದೆ. ಹಾಗೆ ಈ ಸಂದರ್ಭದಲ್ಲಿ ಚಂದ್ರಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ ದಿನದ ಹೊರದ ಅಧಿಪತಿ ಚಂದ್ರ, ಹಾಗಾಗಿ ಸಂಚಾರ ಮತ್ತು ಕಲೆಗೆ ತುಂಬ ಶುಭಕರವಾದಂತಹ ದಿನ ಇಂದು. ಹಾಗೆ ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಇಂದು ಬಹಳ ವಿಶೇಷ, ಮಿಥುನದಿಂದ ಶುಕ್ರನು ಕಟಕ ರಾಶಿಗೆ ಪ್ರವೇಶವನ್ನು ಮಾಡುವಂಥದ್ದು. ಹಾಗಾಗಿ ದ್ವಾದಶ ರಾಶಿಗಳ ಮೇಲೆ ಶುಕ್ರನ ಪ್ರಭಾವ ವ್ಯತಿರಿಕ್ತವಾಗಿ ಆಗುವಂಥದ್ದು, ವ್ಯತ್ಯಾಸಗಳಾಗುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ತಿರುವೋಣಂ, ಕೇರಳದ ಬಹಳ ಮುಖ್ಯವಾದಂತಹ ಹಬ್ಬ ತಿರುವೋಣಮನ್ನು ಆಚರಣೆ ಮಾಡುವಂಥದ್ದು. ಇದು ಅನಧ್ಯಯನ ಚತುಷ್ಟಯ ಇರುವಂತಹ ದಿನ. ಎಲ್ಲದಕ್ಕೂ ವಿಶೇಷವಾಗಿ ಅಮೃತ ಸಿದ್ಧಿಯೋಗದ ದಿನ ಇಂದು. ಹಾಗಾಗಿ ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ತುಂಬ ವಿಶೇಷವಾದಂತಹ ದಿನ ಇವತ್ತು. ಹಾಗೆ ಋಗ್ವೇದ ಪ್ರಥಮ ಉಪಕರ್ಮ ನಡೆಸುವಂಥದ್ದು ಕೂಡ ಈ ದಿನದಂದು. ಹಾಗಾಗಿ ಈ ದಿನ ಅನಂತ ಪದ್ಮನಾಭ ವ್ರತದಿಂದ ಹಿಡಿದು ಪ್ರತಿಯೊಂದು ಶುಭ ಕಾರ್ಯಗಳನ್ನು ಮನೆಯಲ್ಲಿ ಸಂಕಲ್ಪದಂತೆ ಮಾಡಲಿಕ್ಕೆ ಬಹಳ ಉತ್ತಮವಾದಂತಹ ದಿನ. ಇನ್ನು ನಾಳೆ 1 ಸೆಪ್ಟೆಂಬರ್ ಮಂಗಳವಾರ ರಾಹು ಜಯಂತಿ ಇರುವಂಥದ್ದು. ಇಲ್ಲಿ ಸತ್ಯನಾರಾಯಣ ಪೂಜೆಯನ್ನು ನಾಳೆ ಆಚರಣೆ ಮಾಡುವಂಥವರು ಕೂಡ ಇದ್ದಾರೆ. ಇನ್ನು ತೈತ್ತರಿಯ ಯಜುರ್ವೇದಿಗಳನ್ನು ಬಿಟ್ಟು ಉಳಿದ ಯಜುರ್ವೇದಿಗಳಿಗೆ ಪ್ರಥಮ ಉಪಕರ್ಮ ನಾಳೆ ನಡೆಯುವಂಥದ್ದು. ಹಾಗಾಗಿ ವೀಕ್ಷಕರೇ, ಈ ದಿನ ಅನಂತ ಪದ್ಮನಾಭ ವ್ರತ ಇದನ್ನು ಯಾಕೆ ಆಚರಣೆ ಮಾಡ್ತಾರೆ, ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಈಗ ತಿಳಿಯೋಣ. ಬನ್ನಿ ಪ್ರಿಯ ವೀಕ್ಷಕರೇ, ಇಂದು ಅನಂತ ಚತುರ್ದಶಿ ವ್ರತವನ್ನು ಆಚರಣೆ ಮಾಡುವಂಥ ದಿನ. ಭಾದ್ರಪದ ಶುಕ್ಲಪಕ್ಷದ ಚತುರ್ದಶಿಯನ್ನು ಅನಂತ ಚತುರ್ದಶಿ ಅಂತ ಹೇಳಿ ಕರೀತಾರೆ. ಈ ದಿನ ಶ್ರೀ ಗಣೇಶ ಚತುರ್ಥಿ ಆಚರಣೆಯ ಕೊನೆಯ ದಿನವೂ ಕೂಡ ಹೌದು. ಯಾರು ಚತುರ್ಥಿಯ ದಿನ ಗಣೇಶನ ವ್ರತವನ್ನು ಆಚರಣೆ ಮಾಡಿಲ್ಲ, ಈ ದಿನದಂದು ಕೂಡ ಗಣೇಶನ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ.
ಈ ದಿನದಂದು ಅನೇಕರು ಅನಂತ ವ್ರತವನ್ನು ಆಚರಣೆ ಮಾಡ್ತಾರೆ. ಈ ವ್ರತದ ಬಗ್ಗೆ ಪ್ರಚಲಿತ ಇರುವಂಥ ಮಾಹಿತಿಯನ್ನು ತಿಳಿದುಕೊಳ್ಳೋ ಮೊದಲು, ಈ ದಿನದಂದು ಶ್ರೀ ವಿಷ್ಣು ಅನಂತ ಪದ್ಮನಾಭ ದೇವರಾಗಿ ಭೂಮಿಯಲ್ಲಿ ಅವತಾರ ತಾಳಿದರು ಅನ್ನುವಂಥ ನಂಬಿಕೆ ಇದೆ. ಶ್ರೀ ಅನಂತ ಪದ್ಮನಾಭ ದೇವರು ಭಕ್ತರ ಎಲ್ಲ ಪ್ರಾರ್ಥನೆಗಳನ್ನು, ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾರೆ ಮತ್ತು ಸುಖ, ಶಾಂತಿ, ಆರೋಗ್ಯ, ಸಂಪತ್ತನ್ನು ಪ್ರಧಾನಿಸ್ತಾರೆ ಅನ್ನುವಂಥ ನಂಬಿಕೆ ಹಿಂದೂಗಳಲ್ಲಿ ಇರುವಂಥದ್ದು. ಆದ್ದರಿಂದಲೇ ಅನಂತ ವ್ರತದ ಒಂದು ಆಚರಣೆ ನಮ್ಮಲ್ಲಿ ಈಗಲೂ ಕೂಡ ಇರುವಂಥದ್ದು. ಇದರ ಒಂದು ಕಥೆಯನ್ನು ಈಗ ನೋಡೋಣ. ಕೌಂಡಿಲ್ಯ ಮುನಿಯು ವಿವಾಹದ ನಂತರ ಸಪತ್ನೀಕನಾಗಿ ಮನೆಯಿಂದ ಹೊರಟು ದಾರಿಯಲ್ಲಿ ನದಿಯ ತೀರದಲ್ಲಿ ಅವರು ನಿತ್ಯ ಕರ್ಮಗಳಿಗೆ ಒಮ್ಮೆ ನಿಲ್ತಾರೆ. ಅವರ ಪತ್ನಿ ಕೆಲವು ಮಹಿಳೆಯರನ್ನು ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇರುವಂಥದ್ದನ್ನು ನೋಡ್ತಾಳೆ. ಆ ಮಹಿಳೆಯರನ್ನು ಕೇಳಿದಾಗ, ನಾವು ಅನಂತ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಈ ವ್ರತದಿಂದ ಆಗುವಂಥ ಲಾಭಗಳೇನು ಅನ್ನುವಂಥದ್ದನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ. ಇದರಿಂದ ಪ್ರಭಾವಿತಳಾದಂಥ ಕೌಂಡಿಲ್ಯ ಮುನಿಯ ಪತ್ನಿ ಕೂಡ ಶೇಷ ಶಯನ ಆದಂತಹ ಶ್ರೀಕೃಷ್ಣನನ್ನು ಪ್ರಸನ್ನಗೊಳಿಸಲಿಕ್ಕಾಗಿ ಅನಂತ ವ್ರತವನ್ನು ಆಚರಣೆ ಮಾಡ್ತಾಳೆ. ಇದರಿಂದ ಕೌಂಡಿಲ್ಯ ಮುನಿಯ ಧನ ಸಂಪತ್ತುಗಳು ವೃದ್ಧಿಯಾಗುತ್ತೆ. ಅನೇಕ ವರ್ಷಗಳ ನಂತರ ಒಂದು ದಿನ ಕೌಂಡಿಲ್ಯ ಮುನಿ ತನ್ನ ಪತ್ನಿಯ ಕೈಯಲ್ಲಿರುವಂಥ ಅನಂತ ವ್ರತದ ದಾರವನ್ನು, ಒಂದು ಕೆಂಪು ದಾರವನ್ನು ಕಟ್ಟಿಕೊಳ್ತಾರೆ. ಅದು ಅನಂತ ದಾರ ಅಥವಾ ಅನಂತ ವ್ರತದ ದಾರ ಅಂತ ಹೇಳ್ತಾರೆ. ಇದು ಏನು ಅಂತ ಹೇಳಿ ವಿಚಾರವನ್ನು ಮಾಡ್ತಾನೆ. ಪತ್ನಿ, ಇದು ಅನಂತ ವ್ರತದ ದಾರ, ಈ ವ್ರತದಿಂದ ನಮಗೆ ದೇವರು ಸುಖ ಸಂಪತ್ತನ್ನು ಕರುಣಿಸಿದ್ದಾನೆ ಅಂತ ಹೇಳಿ ಹೇಳ್ತಾಳೆ. ಇದನ್ನು ಕೇಳಿ ಕೌಂಡಿಲ್ಯ ಮುನಿಯ ಕೋಪ ಜಾಸ್ತಿಯಾಗುತ್ತೆ. ಈ ಸುಖ ಸಂಪತ್ತು ನನ್ನ ಪಾಂಡಿತ್ಯದಿಂದ, ನನ್ನ ಜ್ಞಾನದಿಂದ ನಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರುವಂಥದ್ದು, ಇದು ಅನಂತ ಪದ್ಮನಾಭನ ಒಂದು ಕೃಪೆ ಅಲ್ಲ ಅಂತ ಹೇಳ್ತಾನೆ. ಹಾಗೆ ಕೋಪಗೊಂಡು ಪತ್ನಿಯ ಕೈಯಲ್ಲಿರುವಂತಹ ದಾರವನ್ನು ಕಿತ್ತು ಎಸಿತಾನೆ. ಕ್ರಮೇಣ ಅವರಲ್ಲಿರುವಂತಹ ಸಂಪತ್ತು ಕ್ಷೀಣವಾಗ್ತಾ ಬರುತ್ತೆ. ಮುಂದೊಂದು ದಿನ ಎಲ್ಲವನ್ನು ಕಳೆದುಕೊಂಡಂತಹ ಕೌಂಡಿಲ್ಯ ಮುನಿ ತನ್ನ ತಪ್ಪಿನ ಅರಿವಾಗುತ್ತೆ. ಅಖಂಡ ತಪಸ್ಸನ್ನು ಆಚರಿಸಿ ಶ್ರೀ ವಿಷ್ಣುವನ್ನು ಪ್ರಸನ್ನಗೊಳಿಸ್ತಾನೆ. ಶ್ರೀ ವಿಷ್ಣು ಕೌಂಡಿಲ್ಯ ಮುನಿಗೆ ದರ್ಶನ ಬಂದಿತ್ತು. 14 ವರ್ಷಗಳ ಕಾಲ ಅನಂತ ವ್ರತವನ್ನು ಆಚರಣೆ ಮಾಡಿದರೆ ಹೋದ ಸುಖ ಸಂಪತ್ತು ಪುನಃ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ವರವನ್ನು ನೀಡ್ತಾನೆ. ಅನಂತ ವ್ರತದ ಬಗ್ಗೆ ಇನ್ನೊಂದು ಕಥೆಯನ್ನು ನೋಡೋದಾದರೆ, ಪಾಂಡವರು ಕೌರವರ ಕೈಯಲ್ಲಿ ರಾಜ್ಯವನ್ನು ಸೋತು 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕಾಯಿತು. ಈ ಸಮಯದಲ್ಲಿ ಶ್ರೀಕೃಷ್ಣನು ಪಾಂಡವರಿಂದ ಅನಂತ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ. ಇದರ ಫಲವಾಗಿ ಅವರಿಗೆ ರಾಜ್ಯಭಾಗ್ಯ ಮರಳಿ ದೊರೆಯಿತು ಅನ್ನುವಂಥದ್ದು ಕೂಡ ಪುರಾಣಗಳಲ್ಲಿ ಉಲ್ಲೇಖಿತ ಆಗಿರುವಂತಹ ಮತ್ತೊಂದು ವಿಚಾರ. ಹಲವು ಜನ ಅನಂತ ವ್ರತವನ್ನು 14 ವರ್ಷಗಳ ಕಾಲ ಆಚರಣೆ ಮಾಡ್ತಾರೆ. ಕೆಲವರು ಪರಂಪರಾನುಗತವಾಗಿ ಅನಂತ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ, ಕುಟುಂಬದಲ್ಲಿ ಈ ವ್ರತ ಸಾಂಗವಾಗಿ ನಡೆಯುವಂಥದ್ದು. ಇನ್ನು ಕೆಲವರು ಶಕ್ತಿಗನುಸಾರ ಆಚರಣೆ ಮಾಡುವಂಥದ್ದು, ನಿಷ್ಕಲ್ಮಷ ಮನಸ್ಸಿನಿಂದ, ಭಕ್ತಿಯಿಂದ, ಭಾವದಿಂದ ಅನಂತ ಚತುರ್ದಶಿಯ ವ್ರತವನ್ನು ಆಚರಣೆ ಮಾಡುವಂಥವ್ರಿಗೆ ಅನಂತ ದೇವರು ಒಲಿದು ಅನಂತವಾದ ಆರೋಗ್ಯ, ಅನಂತವಾದ ಆಯಸ್ಸನ್ನು, ಸುಖ ಸಂಪತ್ತನ್ನು ಪ್ರದಾನಿಸ್ತಾರೆ ಅನ್ನುವಂಥದ್ದು. ಇಲ್ಲಿ ಅನಂತ ಚತುರ್ದಶಿ ದಿನದಂದು ಶ್ರೀ ವಿಷ್ಣು ಅನಂತ ಪದ್ಮನಾಭ ದೇವರಾಗಿ ಭೂಮಿಯಲ್ಲಿ ಅವತಾರವನ್ನು ತಾಳಿದ್ನು ಅನ್ನುವಂಥ ನಂಬಿಕೆ ಇದೆ. ಈ ದಿನ ಅನಂತ ಪದ್ಮನಾಭ ದೇವರನ್ನು ಪೂಜೆ ಮಾಡಿದ್ರೆ, ಆರಾಧನೆ ಮಾಡಿದ್ರೆ ಭಕ್ತರ ಎಲ್ಲ ಪ್ರಾರ್ಥನೆ ಬೇಡಿಕೆಗಳು ಈಡೇರುತ್ತೆ ಅನ್ನುವಂಥ ನಂಬಿಕೆ ಕೂಡ ಇರೋದರಿಂದಲೇ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಈ ದಿನ ಅನಂತ ದೇವರನ್ನು ಪೂಜೆ ಮಾಡ್ತಾರೆ. ಹಾಗೆ ಹಿಂದೂ ಹಬ್ಬದ 14 ಪರ್ವ ದಿನಗಳಲ್ಲಿ ಒಂದಾದಂತಹ ಅನಂತ ಚತುರ್ದಶಿ ಆಚರಣೆ ಬಹಳ ವಿಶಿಷ್ಟವಾಗಿರುವಂಥದ್ದು. ಅದರ ಹಿನ್ನೆಲೆ, ಆಚರಣೆ ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಈಗ ನೋಡೋಣ. ಭಾದ್ರಪದ ಮಾಸದ ಶುಕ್ಲಪಕ್ಷದ 14 ದಿನ ಬರುವಂತಹ ಹಬ್ಬ ಅನಂತ ಚತುರ್ದಶಿ. ವಿಷ್ಣು ದೇವರು 1000 ಹೆಡೆಯ ಅನಂತ ಶೇಷನ ಮೇಲೆ ಶಯನಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ, ಅದರಲ್ಲೂ ವಿಶೇಷವಾಗಿ ಸಂಪತ್ತು ಹಾಗೂ ಸಂತಾನ ಪ್ರಾಪ್ತಿಗೆ ಕೈಗೊಳ್ಳುವಂಥ ವ್ರತ ಅನಂತನ ವ್ರತ. ಹಾಗಾಗಿ ಇದನ್ನು ಅನಂತ ಪದ್ಮನಾಭ ವ್ರತ ಅಂತ ಹೇಳಿ ಕರೀತಾರೆ. ಈ ವ್ರತ ಮಾಡಲಿಕ್ಕೆ ಆರಂಭ ಮಾಡುವಂಥವರು 14 ವರ್ಷದವರೆಗೆ ಕಡ್ಡಾಯವಾಗಿ ಆಚರಿಸಬೇಕು ಅನ್ನುವಂಥ ನಿಯಮ ಕೂಡ ಇದೆ. ಅನುಕೂಲವಾದರೆ ಆಚರಣೆಯನ್ನು ಮುಂದುವರಿಸಲೂಬಹುದು, ಇಲ್ಲ ಅಂತ ಹೇಳಿದ್ರೆ 14 ವರ್ಷದಂದು ಇದರ ಉದ್ಯಾಪನೆಯನ್ನು ಮಾಡಬೇಕಾಗುತ್ತೆ.
ಅನಂತ ಚತುರ್ದಶಿಯ ವ್ರತಾಚರಣೆಯ ವಿಧಾನ ಹೇಗಿರುತ್ತೆ ಅಂತ ಹೇಳಿದ್ರೆ, ಮನೆಯ ಯಜಮಾನ ಮತ್ತು ಅವನ ಪತ್ನಿ ಮುಂಜಾನೆಯ ಎದ್ದು ಶುಚಿರ್ಭೂತರಾಗಿ ಮನೆಯ ಪಕ್ಕದಲ್ಲಿರುವಂಥ ಬಾವಿ ಅಥವಾ ಕೆರೆಯಿಂದ ನೀರನ್ನು ತರುವಂಥದ್ದು, ಇದನ್ನು ಯಮುನೆ ಅಂತ ಕರೀತಾರೆ. ಯಮುನಾ ನೀರು ಇದು ಅನ್ನುವಂಥದ್ದು. ಕಲಶದಲ್ಲಿ ನೀರನ್ನು ಹಾಕಿ ಅದರ ಮೇಲೆ ದರ್ಬೆ ಹುಲ್ಲಿನಿಂದ ರಚಿಸಿದಂತಹ ಹಾವಿನ ಹೆಡೆಯನ್ನು ಇಡುವಂಥದ್ದು. ಮುಂದೆ ಸಾಲಿಗ್ರಾಮವನ್ನಿಟ್ಟು ಪೂಜೆ ಮಾಡ್ತಾರೆ. ವ್ರತ ಕೈಗೊಳ್ಳುವಂಥ ಯಜಮಾನನ ಬಲಕೈ ತೋಳಿಗೆ ಕುಂಕುಮ ಲೇಪಿತ ಗಂಟು ಕಟ್ಟಿದಂತಹ ಹಳದಿ ಬಣ್ಣದ ದಾರ ಹಾಗೂ ಆತನ ಪತ್ನಿ ಎಡಗೈ ತೋಳಿಗೆ ದಾರ ಕಟ್ಟಿಕೊಳ್ಳುವಂಥ ಶಾಸ್ತ್ರ ಇದೆ. ಇದಕ್ಕೆ ಅನಂತನ ದಾರ ಅಂತ ಹೇಳ್ತಾರೆ. ವ್ರತ ಕೈಗೊಂಡವರು ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ದೇವರ ಪ್ರಸಾದ ಅಂಥೇಳಿ ಭೋಜನವನ್ನು ಸ್ವೀಕಾರ ಮಾಡುವಂಥದ್ದು. ಅನಂತ ಪದ್ಮನಾಭ ವ್ರತಕ್ಕೆ 14 ಬಗೆಯ ಭಕ್ಷ್ಯಗಳನ್ನು ತಯಾರಿಸುವಂಥ ಪದ್ಧತಿ ಇದೆ. ಅನ್ನ, ಕಡುಬು, ಮೋದಕ, ಚಕ್ಕುಲಿ, ಹಾಲು, ಬೆಲ್ಲ ಇತ್ಯಾದಿಗಳನ್ನು ದೇವರ ಮುಂದೆ ಇಟ್ಟು ನೈವೇದ್ಯವನ್ನು ಮಾಡುವಂಥದ್ದು ಪೂಜೆ. ತದನಂತರ ಪದ್ಮನಾಭನ ಕಥೆ ಓದಿ ತದನಂತರ ಮಂಗಳಾರತಿ, ಮಹಾಮಂಗಳಾರತಿ ನಡೆಯುತ್ತೆ. ಆಗ ಮನೆಯವರು, ಬಂಧುಗಳು ಎಲ್ಲರೂ ಸೇರಿ ಒಟ್ಟಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು, ತಮ್ಮ ಇಷ್ಟಾರ್ಥ ಸಿದ್ಧಿ ನೆರವೇರಿಕೆಗೆ ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಮನೆಯವರು ಆ ದಿನ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿ ದೇವರ ಸ್ಮರಣೆಯನ್ನು ಮಾಡ್ತಾ ದೇವರ ಸ್ತುತಿಯಲ್ಲಿ ನಿರತರಾಗಬೇಕು ಅನ್ನುವಂಥ ನಿಯಮ ಕೂಡ ಇದೆ. ಕೆಲವರು ಜಾಗರಣೆಯನ್ನು ಕೂಡ ಆಚರಿಸ್ತಾರೆ. ಮಾರನೆಯ ದಿನ ಪೂಜೆಯ ನೀರನ್ನು ಮತ್ತೆ ಬಾವಿ ಅಥವಾ ಕೆರೆಗೆ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡ್ತಾರೆ. ಈ ವ್ರತವನ್ನು ಆಚರಿಸುವಂಥ ಮನೆ ಅಥವಾ ದೇವಸ್ಥಾನ ನಮ್ಮ ವಾಸ್ತವ್ಯಕ್ಕೆ ಹತ್ತಿರವಿದ್ದಲ್ಲಿ ಭೇಟಿ ನೀಡಿ ಆ ಕಳಶವನ್ನು ನಮ್ಮ ಕಣ್ಮನಗಳಿಂದ ನೋಡೋದರಿಂದ ನಮ್ಮ ಇಷ್ಟಾರ್ಥಗಳು ಫಲಿಸುತ್ತೆ ಅನ್ನುವಂಥದ್ದು. ಕೆಲವರಿಗಂತೂ ಸಂತಾನಪ್ರಾಪ್ತಿ, ಧನಪ್ರಾಪ್ತಿಯಾದಂತಹ ಇತಿಹಾಸವೂ ಕೂಡ ನಮ್ಮಲ್ಲಿ ಇದೆ. ಹಾಗೆ ಪುರಾಣಗಳು ಕೂಡ ಇದನ್ನು ಉಲ್ಲೇಖಿಸಿದೆ. ನಮ್ಮ ಪೂರ್ವಜರು ಅಂದಿನ ಕಷ್ಟದ ಅನಿವಾರ್ಯ ಸನ್ನಿವೇಶಗಳಲ್ಲಿ ಈ ವ್ರತವನ್ನು ಪ್ರತಿ ವರ್ಷ ಆಚರಿಸ್ತಾ ಸಂತಾನ ಪ್ರಾಪ್ತಿಗೋ, ಸರ್ವಾಭೀಷ್ಟ ಸಿದ್ಧಿಗೋ, ಧನಾಭಿವೃದ್ಧಿಗಾಗಿ ಅಥವಾ ಧನಪ್ರಾಪ್ತಿಗಾಗಿ ಈ ವ್ರತವನ್ನು ಆಚರಿಸ್ತಾ ಬಂದಿರುವಂಥದ್ದು ಹಲವಾರು ಉದಾಹರಣೆಗಳು ನಮ್ಮ ಕುಟುಂಬದಲ್ಲೇ ಇರುವಂಥವು. ಹಾಗೆ ಭಾದ್ರಪದ ಶುದ್ಧ ಚತುರ್ದಶಿ ಶ್ರೀ ಅನಂತ ಪದ್ಮನಾಭ ವ್ರತ. ಈ ವ್ರತದ ಅಧಿದೇವತೆ ಶ್ರೀ ಮಹಾವಿಷ್ಣು. ಇಂದು ಸ್ವಾಮಿಯ ತನ್ನ ಸಕಲ ದೇವತಾ ಪರಿವಾರದೊಡಗೂಡಿ ಪೂಜಿಸಲ್ಪಡುವುದೇ ವಿಶೇಷವಾಗಿರುವಂಥದ್ದು. ಅನಂತ ದೇವನು ತನ್ನ ಭಕ್ತಿಯಿಂದ ಪೂಜಿಸುವಂಥವರಿಗೆ ಅನಂತ ಕೀರ್ತಿ, ಸಂಪತ್ತು, ಸುಖ, ಶಾಂತಿ, ಸೌಭಾಗ್ಯವನ್ನು ಅನಂತ ಕಾಲದವರೆಗೂ ಕೂಡ ಕೊಡ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಈ ವ್ರತ ಅನೇಕರ ಮನೆಗಳಲ್ಲಿ ಇರೋದಿಲ್ಲ. ಇದನ್ನು ತುಂಬ ಮಡಿಯಾಗಿ, ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಮನೆಯಲ್ಲಿ ಹಿರಿಯರು ವ್ರತವನ್ನು ಮಾಡುವಂಥ ಪದ್ಧತಿ ನಡೆಸಿಕೊಂಡು ಬಂದಿದ್ದರೆ ಮುಂದಿನವರು ಅದನ್ನು ಆಚರಿಸ್ತಾ ಮುನ್ನಡೆಸಬೇಕು ಅನ್ನುವಂಥದ್ದು ಒಂದು ಶಾಸ್ತ್ರ. ಈ ವ್ರತದ ವಿಶೇಷ, ದಂಪತಿಗಳಿಬ್ಬರೂ ಕೂಡ ಒಟ್ಟಿಗೆ ಕುಳಿತು ಮಾಡಬೇಕಾದಂಥ ವ್ರತ. ಪದ್ಧತಿ ಇಲ್ಲದವರು ಮಾಡುವವರ ಮನೆಗಳಲ್ಲಿ ಅಥವಾ ಮಠ ಮಂದಿರಗಳಲ್ಲಿ ಪೂಜೆ ಮಾಡಿದ ಅನಂತ ದೇವರ ದಿವ್ಯ ದರ್ಶನವನ್ನು ಪಡೆದರೂ ಕೂಡ ಅನಂತ ಫಲ ಸಿಗೋದು ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಮನೆಗಳಲ್ಲಿ ಅನಂತ ವ್ರತ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಅನಂತ ವ್ರತವನ್ನು ಮಾಡ್ತಾರೆ ಅಲ್ಲಿ ಹೋಗಿ ದರ್ಶನವನ್ನು ಮಾಡಿ ಬನ್ನಿ. ಅನಂತನ ಕೃಪೆಗೆ ನೀವು ಕೂಡ ಪಾತ್ರರಾಗಬೇಕು ಅನ್ನುವಂಥದ್ದು ಸಿರಿಗನ್ನಡ ಸುದ್ದಿವಾಹಿನಿಯ ಆಶಯ. ಇಲ್ಲಿ ಬೆಳಿಗ್ಗೆ ಶುದ್ಧರಾಗಿ ಮನೆಯ ಅಂಗಳ ಮುಂಬಾಗಿಲನ್ನು ಗುಡಿಸಿ ಸಾರಿಸಿ ದೊಡ್ಡ ಪದ್ಮ ರಂಗೋಲಿಯನ್ನು ಇರಿಸಿ ಹೊಸಲಿಗೆ ಅರಿಶಿನ ಕುಂಕುಮವನ್ನು ಇರಿಸುವಂಥದ್ದು, ಮಾವಿನ ತೋರಣವನ್ನು ಕಟ್ಟಿ ಬಾಗಿಲಿಗೆ ತುಳಸಿಗೆ ಗೆಜ್ಜೆ ವಸ್ತ್ರವನ್ನು ಇಡುವಂಥದ್ದು, ಅನಂತ ದೇವರ ಮಂಟಪ ಕಟ್ಟಿರುವಂತಹ ಜಾಗದಲ್ಲಿ ಕೂಡ ರಂಗೋಲಿಯನ್ನು ಹಾಕಬೇಕು. ಮಣೆಯನ್ನು ಹಾಕಿ ಅದರ ಮೇಲೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕಲಶವನ್ನು ಕೂಡಿಸಬೇಕು. ಮಂಟಪಕ್ಕೆ ಬಾಳೆಕಂದು ಕಟ್ಟಿ ಮಾವಿನ ತೋರಣವನ್ನು ಕಟ್ಟಿರಬೇಕು. ಈ ವ್ರತದಲ್ಲಿ ಎರಡು ಕಲಶ ಇರುವಂಥದ್ದೇ ಬಹಳ ವಿಶೇಷ. ಒಂದು ಅನಂತ ದೇವರು, ಮತ್ತೊಂದು ಯಮುನಾದೇವಿ ಕಲಶ. ಅನಂತ ದೇವರ ಕಲಶದ ಮೇಲೆ ದರ್ಭೆಯಿಂದ 7 ಹೆಡೆ ಸರ್ಪಾಕಾರ ಮಾಡಿ ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಕೂಡ ಇಡುವಂಥ ಪದ್ಧತಿ ಕೆಲವರಿಗಿದೆ. ಯಮುನಾದೇವಿ ಕಲಶದ ಪೂಜೆ ತುಂಬ ವಿಶೇಷವಾಗಿರುವಂಥದ್ದು. ದಂಪತಿಗಳು ಮೊದಲು ಹೋದ ವರ್ಷದ ಪೂಜೆಯ ಹಳೆಯ ದಾರವನ್ನು ಧರಿಸಿಕೊಂಡು ಪೂಜೆಗೆ ಕೂಡಬೇಕು. ಮೊದಲು ಶುದ್ಧ ಗಂಗೆಯನ್ನು ತಂದು ಕಲಶಕ್ಕೆ ಹಾಕಿ ಯಮುನಾದೇವಿಯನ್ನು ಆಹ್ವಾನ ಮಾಡಿ ಕಲಶದ ಮೇಲೆ ಮಾವಿನ ಎಲೆಯನ್ನು ಇರಿಸಿ ಅರಿಶಿನ ಕುಂಕುಮ ಹಚ್ಚಿದ ತೆಂಗಿನಕಾಯಿಯನ್ನು ಕಲಶದ ಮೇಲೆ ಇಡುವಂಥದ್ದು. ಮೊದಲು ಶಾಸ್ತ್ರೋಕ್ತವಾಗಿ ಯಮುನಾದೇವಿಯ ಪೂಜೆ, ವಸ್ತ್ರ, ಹೂಗಳಿಂದ ಅಲಂಕಾರ ಅರ್ಚನೆಯನ್ನು ಮಾಡಿ ತದನಂತರ ಅನಂತ ದೇವರ ಕಲಶ ಸ್ಥಾಪನೆ ಮಾಡಿ ಷೋಡಶೋಪಚಾರ ಪೂಜೆ, ಪಂಚಾಮೃತ, ಶುದ್ಧೋದಕ ಸ್ನಾನ, ಗಂಧ, ಅರಿಶಿನ, ವಸ್ತ್ರಗಳಿಂದ ಪೂಜಿಸಿ ನಾನಾ ವಿಧ ಪರಿಮಳ ಪತ್ರಗಳಿಂದ, ಪುಷ್ಪಗಳಿಂದ, ಪುಷ್ಪ ಮಾಲಿಕೆಯಿಂದ ಸ್ವಾಮಿಯನ್ನು ಅಲಂಕಾರ ಮಾಡಿ ಮುಖ್ಯವಾಗಿ ಕಮಲದ ಪುಷ್ಪದಿಂದ ಪೂಜಿಸುವಂಥದ್ದು ವಾಡಿಕೆ. ಅನಂತನ ಕಲಶಕ್ಕೆ ಹಿಂಬದಿಯಲ್ಲಿ ಹೊದಿಸಲು
ಅನಂತ ಸ್ವಾಮಿಯ ಚಿತ್ರವಿರುವಂಥ ವಸ್ತ್ರ ಕೂಡ ಅಂಗಡಿಗಳಲ್ಲಿ ಸಿಕ್ಕತ್ತೆ. ಈಗ ಇದನ್ನು ಕಲಶದ ಹಿಂಬದಿಯಲ್ಲಿ ಹೊದಿಸಿರಬೇಕು. ಅನಂತ ದಾರವನ್ನು ಕಲಶದ ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಪೂಜೆಗೆ ಇಡುವಂಥದ್ದು. 14 ಗಂಟುಗಳಿಗೂ ವಿಶೇಷವಾದ ಮಂತ್ರಗಳಿಂದ ಪೂಜೆಯನ್ನು ಮಾಡಬೇಕು. ತದನಂತರ ಅನಂತ ದೇವರ ಅಷ್ಟೋತ್ತರದ ವಿಶೇಷ ನಾಮದ ಪ್ರತಿ ಪದವೂ ಕೂಡ ಆ ಇಂದಲೇ ಶುರುವಾಗುವಂಥದ್ದು. ಅತಿ ಸುಂದರ ನಾಮಗಳು ವಿಷ್ಣುವಿನದು. ಅನಂತ ದೇವರು ವೃದ್ಧ ಬ್ರಾಹ್ಮಣ ರೂಪಿಯಾಗಿ ದರ್ಶನ ಕೊಟ್ಟಿರೋದ್ರಿಂದ ಇಂದಿಗೆ ನೈವೇದ್ಯದ ಅಡಿಗೆ ಭಕ್ಷ್ಯಗಳೆಲ್ಲ ಮೆತ್ತಗೆ ಮೃದುವಾಗಿ ಇರಬೇಕು. ಯಾವುದು ಒಂದು ತುಂಬ ಖಾರದ್ದಾಗಲಿ ಅಥವಾ ಒಂದು ಕಠಿಣವಾಗಿ ಕಡಿಯುವಂಥ ಪದಾರ್ಥಗಳಾಗಲಿ ಇರಬಾರ್ದು, ಬಹಳ ಮೃದುವಾಗಿರಬೇಕು. ಯಾಕೆಂದರೆ ಇಲ್ಲಿ ನೈವೇದ್ಯ ವೃದ್ಧ ಬ್ರಾಹ್ಮಣ ರೂಪಿಯಾಗಿ ಇರುವಂಥದ್ದು ಅನಂತ ಸ್ವಾಮಿ. ತಟ್ಟೆ ಇಡ್ಲಿ, ಹಿಟ್ಟಿನ ಕಡುಬು, ಸಿಹಿ ಖಾರದ್ದು, ಹಾಲುಬಾಯಿ, ಗೋಧಿ ನುಚ್ಚಿನ ಪಾಯಸ ಮುಖ್ಯವಾಗಿ ಮಾಡುವಂಥ ಭಕ್ಷ್ಯಗಳು. ಮಾಡಿದ ಅಡಿಗೆ ಭಕ್ಷ್ಯ ಮತ್ತು ನಾನಾ ವಿಧ ಫಲಗಳನ್ನು ನೈವೇದ್ಯ ಮಾಡಬೇಕು. ನಂತರ ಭಕ್ತಿಯಿಂದ ಮಹಾಮಂಗಳಾರತಿಯನ್ನು ಮಾಡಿ ಮಂತ್ರಪುಷ್ಪಗಳನ್ನು ಹಾಕಿ 14 ಪ್ರದಕ್ಷಿಣೆಗಳ ನಮಸ್ಕಾರವನ್ನು ಮಾಡ್ತಾ ನಮ್ಮ ಅನಂತ ಅಪರಾಧಗಳನ್ನು ಕ್ಷಮಿಸಿ ಅನಂತ ಕಾಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ತದನಂತರ ಹಿರಿಯರಿಂದ ಪಡೆದಂತಹ ಹೊಸ ಅನಂತ ದಾರವನ್ನು ಹಳೆಯದನ್ನು ತೆಗೆದುಹಾಕಿ ಹೊಸದನ್ನು ಧರಿಸಬೇಕು. ಹೆಂಗಸರು ಕೊರಳಿಗೆ, ಗಂಡಸರು ತೋಳಿಗೆ ಕಟ್ಟಿಕೊಳ್ಳುವಂಥದ್ದು ಒಂದು ಸಂಪ್ರದಾಯ ಇದೆ. ಮುಖ್ಯವಾಗಿ ಇಂದು ಬ್ರಾಹ್ಮಣರನ್ನು ಮುತ್ತೈದೆಯರನ್ನು ಊಟಕ್ಕೆ ಕರೆದು ಬ್ರಾಹ್ಮಣರಿಗೆ ಉಪಾಯನ ದಾನವನ್ನು ಕೊಡುವಂಥದ್ದು, ಇದರ ಜೊತೆಗೆ ಅಕ್ಕಿ, ದಕ್ಷಿಣೆ, ತಾಂಬೂಲ ಸಮೇತ ಕೊಟ್ಟು ಮುತ್ತೈದೆಯರಿಗೆ ಬಾಗಿನವನ್ನು ಅನಂತ ದಾರದ ಸಮೇತ ಕೊಡುವಂಥ ಪದ್ಧತಿ ಕೂಡ ಇದೆ. ತದನಂತರ ಮನೆಯ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆಯುವಂಥದ್ದು, ಇವೆಲ್ಲ ಈ ಅನಂತ ವ್ರತವನ್ನು ಆಚರಣೆ ಮಾಡ್ತಾ ಅಂಥ ಒಂದು ಸಂಪ್ರದಾಯ ಹೇಗಿದೆ ಅನ್ನೋಂಥದ್ದನ್ನು ವಿವರಣೆ ಮಾಡ್ತಾ ಇದ್ದೀವಿ. ತದನಂತರ ಮನೆಯವರು, ನೆಂಟರಿಷ್ಟರು, ಬ್ರಾಹ್ಮಣರು, ಸುವಾಸಿನಿಯರು, ಮಕ್ಕಳು ಅವರೆಲ್ಲರಿಗೆ ಉಪಚಾರದೊಡನೆ ಭೋಜನವನ್ನು ಬಡಿಸಿ ತಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಮನೆಯಲ್ಲಿ ಮಡಿಯಿಂದ ಮಾಡುವಂಥದ್ದು ಸ್ವಲ್ಪ ಕಷ್ಟವಾದ್ದರಿಂದ ಈಗ ಎಲ್ಲ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಈ ಅನಂತವ್ರತವನ್ನು ಮಾಡಿಸ್ತಾರೆ. ಅನಂತವ್ರತ ಮಾಡಲು ಅಡಚಣೆ ಇದ್ದವರು ನವರಾತ್ರಿಯ ಸಂದರ್ಭದಲ್ಲೂ ಕೂಡ ಈ ವ್ರತವನ್ನು ಮಾಡಬಹುದಾಗಿದೆ. ಹಾಗೆ ಅನಂತ ಪದ್ಮನಾಭ ವ್ರತ ಮಹಿಮೆ ಭಾದ್ರಪದ ಮಾಸದಲ್ಲಿ ಮಂಗಳಕರವಾದ ಈ ಒಂದು ವ್ರತವನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಶಾಸ್ತ್ರಬದ್ಧವಾಗಿ ವಿಧಿಸಿರುವಂಥದ್ದು. ಈ ವ್ರತ ದೇವ ಸಂಬಂಧಿಯಾದ ಕಾರ್ಯದಲ್ಲಿ ಉದಯ ವ್ಯಾಪಿನಿಯಾದಂತಹ ತಿಥಿಯನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸಾಮಾನ್ಯ ವಚನಗಳಿಂದ ಈ ವ್ರತಾಚರಣೆ ಕಾಲವು ನಮಗೆ ತಿಳಿದು ಬರುತ್ತೆ. ಇಲ್ಲಿ ಉದಯವನ್ನು ಆರಂಭಿಸಿ 3 ಮುಹೂರ್ತವಾಗಲಿ ಅಥವಾ 2 ಮುಹೂರ್ತವಾಗಲಿ ಚತುರ್ದಶಿ ಇರುವಾಗ ಸರ್ವ ಸಂಪತ್ಕರವಾದಂತಹ ಶ್ರೀ ಅನಂತ ಚತುರ್ದಶಿ ವ್ರತವನ್ನು ಆಚರಣೆ ಮಾಡಬೇಕು. ಹಾಗಾಗಿ ಈ ದಿನ ತ್ರಯೋದಶಿ ಇದ್ದರೂ ಕೂಡ ಇದು ಬೆಳಗ್ಗೆ 8:35 ಮುಗಿಯುವಂಥದ್ದು. ತದನಂತರ ಇಲ್ಲಿ ಚತುರ್ದಶಿ ಪ್ರಾರಂಭ ಆಗುತ್ತೆ. ಆದ್ದರಿಂದ ಅನಂತ ಚತುರ್ದಶಿಯನ್ನು ಈ ದಿನವೇ ಅಂದರೆ 31 ಆಚರಣೆ ಮಾಡುವಂಥವರು ಇದ್ದಾರೆ. ಹಾಗಾಗಿ ಇನ್ನು 1 ಸೆಪ್ಟೆಂಬರ್ ಮಂಗಳವಾರ ಮಾಡುವಂಥವರು ಪ್ರಾತಃಕಾಲದಲ್ಲಿ ಎದ್ದು ಈ ಪೂಜೆಯನ್ನು ಮಾಡಬೇಕು. ಆಗ ಮಾತ್ರ ಇಲ್ಲಿ ಚತುರ್ದಶಿ ತಿಥಿ ಇರುವಂಥದ್ದು. ಹಾಗಾಗಿ ಅನಂತ ಚತುರ್ದಶಿ ದಿನದಂದು 2 ಅಥವಾ 3 ಮುಹೂರ್ತಗಳ ಪರ್ಯಂತ ಚತುರ್ದಶಿ ಇರುವಾಗಲೇ ಎಲ್ಲ ಚತುರ್ದಶಿಯ ಸನ್ನಿಧಾನವು ಅಷ್ಟರಲ್ಲೇ ಒಂದು ಅಂಶರ್ಭೂತವಾಗಿರೋದ್ರಿಂದ ಈ ದಿನವೇ ವಿಶೇಷವಾಗಿ ಚತುರ್ದಶಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಉದಯ ವ್ಯಾಪಿನಿಯಾದಂತಹ ಚತುರ್ದಶಿಯನ್ನೇ ಅನುಷ್ಠಾನಕ್ಕಾಗಿ ಸ್ವೀಕರಿಸಬೇಕು ಅನ್ನುವಂಥದ್ದು ಕೂಡ ಸಿದ್ಧವಾಗಿದೆ. ಹಾಗಾಗಿ ಇಲ್ಲಿ ಅನಂತವ್ರತಕ್ಕೆ ಬೇಕಾಗಿರುವಂಥ ಏನು ವಿಧಾನಗಳನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ತುಳಸಿ ಮತ್ತು ಫಲಪುಷ್ಪಗಳು ಬೇಕು, ಅಲಂಕೃತವಾದಂಥ ಮಂಟಪ ಇರಬೇಕು, ನಿರ್ಮಾಲ್ಯ ವಿಸರ್ಜನೆ ಅಭಿಷೇಕಾದಿಗಳನ್ನು ಆಚರಿಸಿ ಗಂಧ, ಕುಂಕುಮ, ಪತ್ರ, ಧೂಪ, ದೀಪಗಳೊಂದಿಗೆ ಯಮುನಾದೇವಿಯನ್ನು ಅರ್ಚಿಸಿ ಕಲಶ ಪೂರಣವನ್ನು ಮಾಡಿ ವಾದ್ಯ ಮಂತ್ರ ಘೋಷಗಳಿಂದ ಆ ಕಲಶವನ್ನು ತಂದು ಮಂಟಪದ ಮಧ್ಯದಲ್ಲಿ ಇಟ್ಟು ಸಪ್ತ ಪಣ ಅಲಂಕೃತ ದರ್ಭಮಯ ಶೇಷಾಕೃತಿಯನ್ನು ಆ ಕಲಶದ ಮೇಲಿಟ್ಟು ತದನಂತರ ಶಾಲಗ್ರಾಮವನ್ನಿಟ್ಟು ಆಸನ ಪ್ರಾಣಾಯಾಮಗಳನ್ನು ಮಾಡಿ ಉದ್ದೇಶವಿದ್ದಂಥವರು ತತ್ವಾನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಶ್ರೀ ಅನಂತನಾಮಕ ಶೇಷನ ಮೇಲೆ ಶಯವನ್ನು ಮಾಡಿದಂತಹ ಶ್ರೀ ಕೌಂಡಿನ್ಯಮುರಿ ಮುನಿ ವರದನಾದಂತಹ ಮುಖ್ಯವಾಗಿ ಶ್ರೀ ಅನಂತ ನಾಮಕನಾದಂತಹ ಪದ್ಮನಾಭ ಮೂರ್ತಿಯನ್ನು ಧ್ಯಾನ ಮಾಡ್ತಾ ಪೂಜಿಸಬೇಕು ಅನ್ನುವಂಥದ್ದು ಬಹಳ ನಿಖರವಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರುವಂಥದ್ದು.
ಅನಂತ ಪದ್ಮನಾಭ ಸ್ವಾಮಿಯ ವ್ರತದಲ್ಲಿ ಮಾಡುವಂಥ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಉಪಾಯನ ದಾನ. ತಟ್ಟೆಯಲ್ಲಿ ಅಕ್ಕಿ, ಎರಡು ತೆಂಗಿನಕಾಯಿಗಳು, ಬೆಲ್ಲದ ಅಚ್ಚು, ಹಣ್ಣುಗಳನ್ನಿಟ್ಟು ಅಡಿಕೆ ವಿಳ್ಯದೆಲೆ ಮೇಲೆ ಯಥಾಶಕ್ತಿ ದಕ್ಷಿಣೆಯನ್ನಿಟ್ಟು ಒಂದು ಸಣ್ಣ ತಟ್ಟೆಯನ್ನು ಅದರ ಮೇಲೆ ಮುಚ್ಚಬೇಕು. ಪುರೋಹಿತರ ಮುಂದೆ ಮಂಡಲವನ್ನು ಮಾಡಿ ಅದರ ಮೇಲೆ ಉಪಾಯನ ದಾನದ ತಟ್ಟೆಯನ್ನಿಟ್ಟು ಸಂಕಲ್ಪವನ್ನು ಮಾಡಬೇಕು. ತದನಂತರ ಸಂಕಲ್ಪವನ್ನು ಮಾಡಿದ ಮೇಲೆ ಬ್ರಾಹ್ಮಣರಿಗೆ, ಆ ಪುರೋಹಿತರಿಗೆ ಗಂಧ ಮತ್ತು ಪುಷ್ಪವನ್ನು ಮೊದಲು ಕೊಟ್ಟು ಗಂಧ, ಪುಷ್ಪ, ಧೂಪ, ದೀಪ, ಸಕಲಾರಾಧನೆಯೇ ಅರ್ಚಿತಮ್ ಅಂತ ಹೇಳಿ ನೀರು ಮಂತ್ರಾಕ್ಷತೆಯನ್ನು ಬಿಡಬೇಕು. ಮುಚ್ಚಿರುವಂತಹ ತಟ್ಟೆಯ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡ್ತಾ, ಇಲ್ಲಿ ಉಪಾಯನ ದಾನವನ್ನು ಕೊಡ್ತಾ ಇದ್ದೇನೆ ಅಂತ ಸಂಕಲ್ಪದೊಂದಿಗೆ ಅಲ್ಲಿ ಆ ಪುರೋಹಿತರಿಗೆ ಕೊಟ್ಟು ನಮಸ್ಕಾರ, ಆಶೀರ್ವಾದಗಳನ್ನು ಪಡೆಯುವಂಥದ್ದು. ಪೂಜಾ ನಂತರ ಪೂಜಕನು ಸಂಕಲ್ಪ ಪುರಸ್ಸರವಾಗಿ ಎಲ್ಲರಿಗೂ ಭೋಜನವನ್ನು ಮಾಡಿಸಿ ಯಥಾಶಕ್ತಿ ತಾಂಬೂಲ ದಕ್ಷಿಣೆಯನ್ನು ಕೊಡುವಂಥದ್ದು ಬಹಳ ಮುಖ್ಯ. ಇಲ್ಲಿ ಊಟವನ್ನು ಮಾಡಿ ಕಳಿಸುವಂಥದ್ದಲ್ಲ, ತಾಂಬೂಲವನ್ನು ಕೊಡಬೇಕು. ಬರೀ ತಾಂಬೂಲವನ್ನು ಕೊಡುವಂಥದ್ದಲ್ಲ, ದಕ್ಷಿಣೆಯನ್ನು ಕೂಡ ಕೊಡಬೇಕು ಅನ್ನುವಂಥದ್ದು. ಹಾಗಾಗಿ ಒಂದು ಮಂತ್ರಾಕ್ಷತೆ ಸ್ವಸ್ತಿ ವಾಚನ ಮಾಡಿಸಿ ಬ್ರಾಹ್ಮಣರ ಆಜ್ಞೆಯಿಂದ ಶ್ರೀಮದ್ ಅನಂತ ಪದ್ಮನಾಭ ಸ್ವಾಮಿಯ ಪ್ರಸಾದವನ್ನು ಬಂಧು ಮಿತ್ರರೊಡನೆ ಸ್ವೀಕಾರ ಮಾಡಿ ತಾನೂ ಕೂಡ ಶುದ್ಧನಾಗಿಯೇ ಇದ್ದು ಅಪರಾಹ್ನದಲ್ಲಿ ಶ್ರೀಮದ್ ಅನಂತ ಪದ್ಮನಾಭ ವ್ರತಕಥಾ ಶ್ರವಣವನ್ನು ಮಾಡಬೇಕು. ಯಥಾವಿಧಿ ರಾತ್ರಿಯ ಪೂಜೆ, ನಾಮ ಸಂಕೀರ್ತನೆಗಳನ್ನು ಆಚರಣೆ ಮಾಡಿ ಮರುದಿನ ಫಲ ಸಮರ್ಪಣೆಯ ಪೂರ್ವಕ ಪೂಜೆ ಮಾಡಿ ಕಲಶ ವಿಸರ್ಜನೆಯನ್ನು ಮಾಡಬೇಕು. ಇದು ಇಡೀ ದಿನ ಮಡಿಯಲ್ಲಿ ಮಾಡುವಂಥ ಒಂದು ವಿಶೇಷವಾದಂಥ ವ್ರತ ಇದು. ಹಾಗಾಗಿ ಎಲ್ಲರೂ ಕೂಡ ಈ ವ್ರತವನ್ನು ಮಾಡುವಂಥದ್ದು, ವ್ರತವನ್ನು ಹಿಡಿಯುವಂಥದ್ದು ಅಂತ ಇದೆ. ಹಿಡಿಯುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಈ ವ್ರತ ಪ್ರಾಪ್ತಿಯಾಗಲ್ಲ, ಕೆಲವರಿಗೆ ಮಾತ್ರ. ಎಷ್ಟೇ ಹಣ, ಐಶ್ವರ್ಯಾದಿಗಳು, ಸೌಕರ್ಯಗಳಿದ್ದವರು ಕೂಡ ಈ ವ್ರತವನ್ನು ಮಾಡಲಿಕ್ಕೆ ಸ್ವಲ್ಪ ಹಿಂಜರಿಯುವಂಥದ್ದು. ಏಕೆಂದರೆ 14 ವರ್ಷಗಳು ಸಾಂಗವಾಗಿ ನೆರವೇರಬೇಕು, ಜೊತೆಗೆ ಸ್ವಲ್ಪ ನಿಯಮಬದ್ಧವಾಗಿ ಮಾಡಬೇಕು ಅನ್ನುವಂಥ ಒಂದು ಶಾಸ್ತ್ರ ವಿಧಿಸಿರೋದ್ರಿಂದ ಇದನ್ನು ಕೆಲವೇ ಮಂದಿ ಮಾಡುವಂಥದ್ದನ್ನು ಕಾಣ್ತೀವಿ. ಹಾಗಾಗಿ ವೀಕ್ಷಕರೇ, ನಿಮ್ಮಲ್ಲಿ ಯಾರಾದರೂ ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದರೆ ತಮಗೆ ಒಳಿತಾಗಲಿ. ವ್ರತ ಆಚರಣೆ ಇಲ್ಲದಂಥವರು ಎಲ್ಲಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೋ ಅಲ್ಲಿಗಾದರೂ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿ ಬನ್ನಿ. ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ಸುಖ, ಶಾಂತಿ, ನೆಮ್ಮದಿಯನ್ನು ಅನಂತ ಪದ್ಮನಾಭ ಸ್ವಾಮಿಯು ತಮಗೆ ಕರುಣಿಸಲಿ ಅಂತ ಹೇಳಿ ನಾನು ಸಿರಿಗನ್ನಡ ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನುವಂಥದ್ದನ್ನು ನೋಡೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದಾಯಕವಾದಂತಹ ದಿನ. ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಲಾಭಾಂಶ ಇರುವಂಥದ್ದು. ನೀವು ಮಾಡುವಂಥ ಉದ್ಯೋಗ, ಅದರಲ್ಲೂ ಕೆಲಸಗಳು ಹಣಕಾಸಿನ ವಿಚಾರವಾಗಿ ಮಾಡುವಂಥದ್ದು ಅಥವಾ ಕುಟುಂಬದ ನಿರ್ವಹಣೆಗೆ ಮಾಡುವಂತಹ ಆರ್ಥಿಕ ಚಟುವಟಿಕೆಗಳು ಬಹಳ ಅದ್ಭುತ ಫಲವನ್ನು ನೀಡುವಂತಹ ಸಂದರ್ಭ ಈ ದಿನ. ಕಾರಣ, ಚಂದ್ರ ಮಕರ ರಾಶಿಯಲ್ಲಿ ಇರುವಂಥದ್ದು. ಅಂದರೆ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ವಿಶೇಷವಾಗಿ ಒಂದು ವ್ಯಾಪಾರದಲ್ಲಿ ಅಥವಾ ಒಂದು ಸೇವೆಯಲ್ಲಿ ತುಂಬ ಒಳ್ಳೆಯ ಗಳಿಕೆ, ಒಳ್ಳೆಯ ಒಂದು ಸಂಪಾದನೆ ಅನ್ನುವಂಥದ್ದು ಇದೆ. ಇದು ನಿಮಗೆ ತುಂಬ ಸಂತೋಷವನ್ನು ತಂದುಕೊಡುವಂಥದ್ದು. ಹಾಗೆ ಉದ್ಯಮಗಳಲ್ಲಿ ನೋಡಿ, ಯಾವುದೇ ಒಂದು ಕಾರ್ಖಾನೆಗಳಲ್ಲಿ ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ ಇದ್ದರೂ ಕೂಡ ಅದರಲ್ಲಿ ಈ ಸಂದರ್ಭದಲ್ಲಿ ಶ್ರಮ ಅನ್ನುವಂಥದ್ದು ಇದೆ. ಅದನ್ನು ಬಿಟ್ಟರೆ ವರಮಾನ ಬಹಳ ಚೆನ್ನಾಗಿ ಈ ದಿನ ಇರುವಂಥದ್ದು. ಹಾಗೆ ಮನೆಯಲ್ಲಿ ಸಂತಸದ ವಾತಾವರಣ ಇದೆ, ನೆಮ್ಮದಿಯ ವಾತಾವರಣ ಈ ದಿನ ಇರುವಂಥದ್ದು. ಪ್ರಾಮಾಣಿಕತೆಯಿಂದ ಯಶಸ್ಸು ಸಿಕ್ಕುವಂಥದ್ದು ನಿಮಗೆ. ಹಾಗಾಗಿ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಅದೇ ಈ ದಿನದ ಬೆನ್ನೆಲುಬು. ನಿಮಗೆ ಯಾವುದೇ ಒಂದು ವಿಚಾರದಲ್ಲಿ ಇದ್ದರೂ ಕೂಡ, ಒಂದು ಕಮ್ಯುನಿಕೇಷನ್ ಇರಲಿ, ಒಂದು ಸಂಪಾದನೆ ಅನ್ನುವಂಥದ್ದು ಇರಲಿ, ಅಥವಾ ಒಂದು ಮಾಡುವಂತಹ ಕೆಲಸದಲ್ಲಿ ಒಂದು ಶ್ರದ್ಧೆ ಅಥವಾ ಒಂದು ಆಸಕ್ತಿ, ಎಲ್ಲವೂ ಕೂಡ ಈ ದಿನ ನಿಮ್ಮ ಪ್ರಯತ್ನದ ಮೇಲೆ ನಿಂತಿರುವಂಥದ್ದು. ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ಶುಭ ಕಾರ್ಯದಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಸಂಕಲ್ಪ ಅದು. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗಬಹುದು. ಆದರೆ ಯುವಕರಿಗೆ, ಯುವತಿಯರಿಗೆ ಪರೀಕ್ಷೆಯಲ್ಲಿ ತುಂಬ ಯಶಸ್ಸು ಸಿಕ್ಕುವಂತಹ ದಿನ ಇಂದು. ವ್ಯಾಪಾರದಲ್ಲಿ ಎಲ್ಲೋ ಒಂದು ಕಡೆ ವಾದ ವಿವಾದಗಳು ನಡೆಯುವಂಥದ್ದು, ಸ್ವಲ್ಪ ಆರ್ಗ್ಯುಮೆಂಟ್ಸ್ ಅನ್ನುವಂಥದ್ದು ನಡೆಯುತ್ತೆ. ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಮಾಡುವಂಥದ್ದು, ಇದು ಸ್ವಲ್ಪ ಒಂದು ಹಿನ್ನಡೆಯನ್ನು ತರುವಂಥದ್ದಾಗತ್ತೆ. ಆದ್ದರಿಂದ ಸ್ವಲ್ಪ ನಿಮ್ಮ ಆರ್ಗ್ಯುಮೆಂಟ್ಸ್ ಅನ್ನುವಂಥದ್ದು, ವಾದ ವಿವಾದಗಳನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಈ ದಿನ ಬಹಳ ಒಳ್ಳೆಯದು. ನಿಮ್ಮ ಹಿತಶತ್ರುಗಳಿಂದ ನೋಡಿ, ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡಚಣೆ ಅನ್ನುವಂಥದ್ದು ಉಂಟಾಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು
ಒಂದು ಮಾತನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ, ಹಿತಶತ್ರುಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ನಾನು ನನ್ನ ಬೆನ್ನನ್ನೇ ನೋಡಿಲ್ಲ, ಅಂದರೆ ಬೆನ್ನನ್ನು ನೋಡಲಿಕ್ಕಾಗಿಲ್ಲ, ನನ್ನ ಬೆನ್ನ ಹಿಂದೆ ಮಾತಾಡೋವಂಥವ್ರನ್ನ ತಿರುಗಿ ನೋಡ್ತೀನಾ, ಐ ಡೋಂಟ್ ಕೇರ್ ಅನ್ನೋವಂಥದ್ದನ್ನು ರೂಢಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಯಾಕೆಂದರೆ ಅವರು ಮುಖಸ್ತುತಿಯನ್ನು ಮಾಡುವಂಥವ್ರು, ತೆರೆ ಮರೆಯಲ್ಲಿ ನಿಮ್ಮ ಬಗ್ಗೆ ಮಾತಾಡುವಂಥವ್ರು, ಅಪಪ್ರಚಾರ ಮಾಡುವಂಥವ್ರು. ಹಾಗಾಗಿ ಅಂಥವ್ರ ಬಗ್ಗೆ ಸ್ವಲ್ಪ ಒಂದು ಕಣ್ಣಿಟ್ಟಿರಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಾದರೆ ಉಳಿದ ಎಲ್ಲ ವಿಚಾರಗಳು ಬಹಳ ಸುಭಿಕ್ಷವಾಗಿದೆ. ನೆಮ್ಮದಿ ಅನ್ನುವಂಥದ್ದು ನಿಮಗೆ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ಶಿವನ ಆಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡುವಂಥದ್ದು, ಶಿವಸ್ತೋತ್ರವನ್ನು ಪಠನೆ ಮಾಡುವಂಥದ್ದನ್ನು ಮಾಡಿ. ಹಾಗೆ ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಶ್ರದ್ಧೆಯಿಂದ ಒಮ್ಮೆ ಕೇಳಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಯೋಜನೆಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಅಭಿಪ್ರಾಯಗಳು ಅಥವಾ ನಿಮ್ಮ ಒಂದು ಪ್ರಸ್ತಾವನೆಗಳು ಏನೇ ಇದ್ದರೂ ಕೂಡ ಅದನ್ನು ಯಶಸ್ಸು ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ಕಾರ್ಯತಂತ್ರವನ್ನು ಈ ದಿನ ನೀವು ರೂಪಿಸಿಕೊಳ್ಳುವಂಥದ್ದು. ಬಹಳ ಸ್ಟ್ರಾಟಜಿಸ್ಟ್ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹಿಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ನೋಡಿ ಬಲರಾಮನ್ನು ಹೊರಗೆ ಕಳಿಸಿದ್ದಾಯಿತು, ಅಭಿಮನ್ಯುವನ್ನು ಅಲ್ಲಿಗೆ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿಸಿ ಹತ ಮಾಡಿಸಿದ್ದಾಯಿತು, ಕರ್ಣನನ್ನು ಕರ್ಣಕುಂಡಲಗಳನ್ನು ಮತ್ತು ಅಮೃತ ಕಲಶವನ್ನು ಪಡೆದುಕೊಂಡಿದ್ದಾಯಿತು, ದುರ್ಯೋಧನನ್ನು ಹತ ಮಾಡಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡಿದ್ದಾಯಿತು, ಇನ್ನು ಪಾಂಡವರನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾದಂಥ ಒಂದು ಕಾರ್ಯತಂತ್ರವನ್ನು ಹೆಣೆದಿದ್ದಾಯಿತು. ಹಾಗಾಗಿ ಕೃಷ್ಣ ಪರಮಾತ್ಮನನ್ನು ಸ್ಟ್ರಾಟಜಿಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಯುದ್ಧ ಕೌಶಲ್ಯಗಳನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಥವಾ ಒಂದು ಸಮಸ್ಯೆಗಳು ಬಂದಾಗ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಶೇಷ ಕೌಶಲ್ಯ ಇತ್ತು. ಅದೇ ರೀತಿ ಈ ಸಂದರ್ಭದಲ್ಲಿ ನಿಮಗೆ ಬಂದು ಒದಗುವಂಥ ಕೆಲವು ಸಮಸ್ಯೆಗಳು, ಕೆಲವು ಅಡೆತಡೆಗಳು ನಿವಾರಣೆ ಹೇಗೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಮುಂದೆ ಬರುವಂಥದ್ದು. ಹಾಗಾಗಿ ಅವುಗಳ ನಿವಾರಣೆಗೆ ಪ್ರಯತ್ನ ಮಾಡುವಂಥದ್ದು ಬಹಳ ಅದ್ಭುತ. ಬಹಳ ಆ ಮಾರ್ಗೋಪಾಯ ಇದೆಯಲ್ಲ, ಆ ತಂತ್ರ, ದಾರಿ ಅಥವಾ ಆ ಒಂದು ಕಲೆ ಬಹಳ ವಿಶೇಷವಾಗಿ ನಿಮ್ಮಲ್ಲಿ ಕರಗತವಾಗಿರುವಂಥದ್ದು. ಅದು ಈ ಸಂದರ್ಭದಲ್ಲಿ ನಿಮಗೆ ಒಂದು ವಿಶೇಷವಾದಂಥ ಲಾಭವನ್ನು ತಂದುಕೊಡುತ್ತೆ. ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ನಡೀದೇ ಇದ್ದರೂ ಒಂದು ಲಾಭ ಅನ್ನುವಂಥದ್ದು ಕಡಿಮೆ ಆದರೂ ಕೂಡ ನಷ್ಟ ಅನ್ನುವಂಥದ್ದು ಇಲ್ಲ ಈ ಸಂದರ್ಭದಲ್ಲಿ. ಹಾಗೆ ಅಪರಿಚಿತರಿಂದ ಸ್ವಲ್ಪ ಮನಸ್ತಾಪಗಳಾಗ್ಬೋದು ಅಷ್ಟೇ. ಮೂರನೆಯ ವ್ಯಕ್ತಿಯಿಂದ ಮನಸ್ಸಿಗೆ ಬೇಸರ ಆಗುವಂಥ ಒಂದು ಮಾತುಕತೆ ಅನ್ನುವಂಥದ್ದು ನಡೀಬೋದು, ಒಂದು ಆರ್ಗ್ಯುಮೆಂಟ್ಸ್ ಅನ್ನುವಂಥದ್ದು ನಡೀಬೋದು. ಅದನ್ನು ಬಿಟ್ಟರೆ ಈ ಸಂದರ್ಭದಲ್ಲಿ ನೀವು ಪ್ರಿಯ ಜನರ ಭೇಟಿಯನ್ನು ಮಾಡ್ತೀವಿ, ತುಂಬ ಬೇಕಾದಂಥವರ ಒಂದು ಭೇಟಿ ಆಗುವಂಥದ್ದು. ಹಾಗೆ ಹಿರಿಯರಲ್ಲಿ ನೋಡಿ ಇದ್ದಕ್ಕಿದ್ದಾಗ ಈ ದಿನ ಭಕ್ತಿ, ಗೌರವ, ಆದರಗಳು ಮತ್ತು ಅವರ ಒಂದು ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂಥದ್ದು, ಅವರಿಗೆ ಒಂದು ಶುಶ್ರೂಷೆ ಮಾಡುವಂಥದ್ದು, ಏನೋ ಹಿರಿಯರ ಸೇವೆ ಈ ದಿನ ನಿಮ್ಮಿಂದ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಉದ್ಯೋಗದಲ್ಲಿ ನೋಡಿ ಒಂದು ಒಳ್ಳೆಯ ಬಡ್ತಿಯೋ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಪ್ರಯತ್ನ ರಾರಾಜಿಸುವಂಥದ್ದು, ಸ್ಥಾನ ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿದೆ. ಅಂದರೆ ಉದ್ಯೋಗದಲ್ಲಿ ಬಡ್ತಿ ಸಿಕ್ಕುವಂಥದ್ದು, ಇದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥದ್ದು. ಇನ್ನು ಮಕ್ಕಳಿಗೆ ಉತ್ತಮವಾದಂಥ ಒಂದು ಉದ್ಯೋಗ ಸಿಕ್ಕುವಂಥದ್ದು ಅಥವಾ ಅವರ ಸೆಟ್ಲ್ಮೆಂಟಿಗೆ ಬೇಕಾಗಿರುವಂಥ ಒಂದು ವ್ಯವಸ್ಥೆ ಈ ಸಂದರ್ಭದಲ್ಲಿ ಆಗುವಂಥದ್ದು. ಇನ್ನು ಕೈಗಾರಿಕೆ ಉದ್ದಿಮೆದಾರರಿಗೆ ಅಥವಾ ದೊಡ್ಡ ದೊಡ್ಡ ಬಂಡವಾಳವನ್ನು ಹಾಕಿ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ನಷ್ಟ ಅನ್ನುವಂಥದ್ದು ಇದೆ. ಅದನ್ನು ಬಿಟ್ಟರೆ ಉಳಿದ ಎಲ್ಲರಿಗೂ ಕೂಡ ನೀವು ಮಾಡುವಂತಹ ಬಿಸ್ನೆಸ್ಸಿಂದ, ನೀವು ಮಾಡುವಂಥ ಒಂದು ಯಾವುದೇ ಪ್ರಯತ್ನದಿಂದ ಉತ್ತಮ ಫಲವನ್ನು ನೀವು ಪಡ್ಕೊಳ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ಬಂಧುಗಳು, ಮಿತ್ರರು ನಿಮ್ಮ ಜೊತೆಗಿರುವಂಥದ್ದು. ಯಾಕೆಂದರೆ ಒಳ್ಳೆಯವರು ಯಾವಾಗಲೂ ಮತ್ತೊಬ್ಬರಲ್ಲಿರುವಂಥ ಒಳ್ಳೆಯತನವನ್ನು ಹುಡುಕ್ತಾರೆ, ಅದಕ್ಕಾಗಿ ಒಳ್ಳೆಯವರ ಜೊತೆ ಒಳ್ಳೆಯವರೇ ಇರ್ತಾರೆ ಅನ್ನುವಂಥದ್ದು ಇದು ನಿಮ್ಮ ಜೀವನದ ಒಂದು ಪಾಠವಾಗಿ ಮಾರ್ಪಡುವಂಥದ್ದು ಈ ಸಂದರ್ಭದಲ್ಲಿ. ಹಾಗೆ ಒಂಬತ್ತರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಎಲ್ಲ ಒಂದು ಕಡೆ ದುರ್ಬಲತೆ ಅನ್ನುವಂಥದ್ದು, ಸ್ವಲ್ಪ ವೀಕ್ನೆಸ್ ಅನ್ನುವಂಥದ್ದು ಕಾಣಿಸುತ್ತೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ. ಇದನ್ನು ಸ್ವಲ್ಪ ಬೂಸ್ಟಪ್ ಮಾಡಿಕೊಳ್ಳಿಕ್ಕೆ ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಯಾವುದಾದ್ರೂ ನಿಮಗೆ ನಂಬಿಕೆ ಇರುವಂತಹ ದೇವರ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಿಥುನ ರಾಶಿ.
ಮಿಥುನ ರಾಶಿಯವರು ಈ ದಿನ ವ್ಯಾಪಾರದಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಹೊಸ ತಂತ್ರವೊಂದನ್ನು ಅಥವಾ ಹೊಸ ಯೋಜನೆಯೊಂದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಇದೆ. ಹಾಗಾಗಿ ಒಂದು ಹೊಸ ಅನುಷ್ಠಾನ ಅಂತ ಹೇಳಿದ್ರೆ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ವಿಶೇಷವಾಗಿ ಒಂದು ಚಿಂತನೆಯನ್ನು ಮಾಡುವಂಥ ದಿನ. ಹಾಗೆ ಆ ಅನುಷ್ಠಾನದಿಂದ ನೋಡಿ ಉತ್ತಮವಾದಂಥ ಫಲಗಳನ್ನು ಮುಂದಿನ ಭವಿಷ್ಯದಲ್ಲಿ ನೀವು ಪಡ್ಕೊಳ್ತೀರಿ. ಹಾಗಾಗಿ ಈಗ ಮಾಡುವಂಥ ಒಂದು ಪ್ರಯತ್ನ ಮುಂದೆ ಬಹಳ ವಿಶೇಷವಾದ ಒಂದು ಫಲವನ್ನು ನಿಮಗೆ ಕೊಡುವಂಥದ್ದು. ಇದು ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಸ್ಟೆಬಿಲಿಟಿಯನ್ನು ಕೊಡುತ್ತೆ, ಒಂದು ಎಕನಾಮಿಕ್ ಸ್ಟೆಬಿಲಿಟಿ ಇರ್ಬೋದು, ಸೋಷಿಯಲ್ ಸ್ಟೇಟಸನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಮನಸ್ಸಿಗೆ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಕಾಲದಲ್ಲಿ. ಅದಕ್ಕೆ ಎಷ್ಟೋ ಮಂದಿ ನೋಡಿ ಒಂದು ಒಳ್ಳೊಳ್ಳೆಯ ಸಂಬಳಗಳಿದ್ದರೂ ಕೂಡ ವೇತನ ಪರ್ಕ್ಸ್ ಅಂತ ಹೇಳ್ತಾರೆ ಪ್ಯಾಕೇಜ್ ಅನ್ನುವಂಥದ್ದು ಇದ್ದರೂ ಅದನ್ನು ಬಿಟ್ಟು ಯಾಕೆ ಹೊರಗಡೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ, ಒಂದು ಒತ್ತಡದ ನಡುವೆ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಒತ್ತಡ ರಹಿತವಾದ ಕೆಲಸ, ಒಂದು ವಾತಾವರಣ ಅನ್ನುವಂಥದ್ದು ನಿಮಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಏಕೆಂದರೆ ನಿಮಗೆ ವಾಯುತತ್ವ ಇರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಬುಧ ರಾಶ್ಯಾಧಿಪತಿ, ಬುಧ ಎಲ್ಲಿರ್ತಾನೋ ಅಲ್ಲಿ ನಿಮ್ಮ ಒಂದು ಪಾಂಡಿತ್ಯವನ್ನು ಅಥವಾ ವಿಶೇಷವಾದಂತಹ ಕೌಶಲ್ಯ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಸಾಮಾನ್ಯವಾಗಿ ಸ್ವಂತ ಉದ್ಯೋಗಗಳನ್ನು ಮಾಡುವಂಥವರೇ. ಎಲ್ಲೋ ಬೇರೆ ಬೇರೆ ಕಂಪನಿಗಳಲ್ಲಿ ಅಥವಾ ಒಂದು ಸರ್ಕಾರಿ ಅರೆ ಸರ್ಕಾರಿಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಸಕ್ಸಸ್ ರೇಟ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಈ ದಿನದ ನಿಮ್ಮ ಪ್ರಯತ್ನ ಅದ್ಭುತ ಯಶಸ್ಸನ್ನು ಗಳಿಸುವಂಥದ್ದು, ಅಂಥ ಒಂದು ಪ್ರಯತ್ನ ನಿಮ್ಮಿಂದ ಈ ದಿನ ಆಗುತ್ತೆ. ನೆರೆಹೊರೆಯವರಿಂದ ನೋಡಿ ಸ್ವಲ್ಪ ಕುತಂತ್ರಗಳಾಗುವಂಥದ್ದು, ಏನೋ ಕಾಲೆಳಿಲಿಕ್ಕೆ ಅಥವಾ ನಿಮ್ಮ ಒಂದು ಪ್ರಗತಿಗೆ ಅಡ್ಡವಾಗುವಂತಹ ಒಂದು ತಪ್ಪನ್ನು ಸಣ್ಣ ಕೆಲಸವನ್ನು ಮಾಡುವಂಥವರಿದ್ದಾರೆ, ಅಂತಹ ಕುತಂತ್ರಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಈ ದಿನ ಬೇಕಾಗಿದೆ. ಜೊತೆಗೆ ಹಿತಶತ್ರುಗಳು ಬೇರೆ, ಅವರು ಯಾವತ್ತೂ ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥವ್ರು, ಅವರು ನಿಮ್ಮ ಸುತ್ತಮುತ್ತ ಇದ್ದಾರೆ. ಆದ್ದರಿಂದ ಇಲ್ಲಿ ಸ್ನೇಹಿತರು ಹೇಗಿರಬೇಕು ಅನ್ನುವಂಥದ್ದನ್ನು ನೀವು ಈಗಾಗಲೇ ಅನುಭವಿಸಿದ್ದೀರಿ, ನೋಡಿದ್ದೀರಿ. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತಹ ಗೆಳೆಯರು ಇರಬೇಕು ಅಂಥೇಳಿ. ಯಾಕೆ ಕನ್ನಡಿ ಯಾವತ್ತೂ ಸುಳ್ಳು ಹೇಳಲ್ಲ, ನೆರಳು ಯಾಕೆ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ, ಅಂತಹ ಗೆಳೆಯರು ಬೇಕು. ಹಿತಶತ್ರುಗಳು ಅಲ್ಲ, ನಿಮ್ಮನ್ನು ಮುಂದೆ ಹಾಡಿ ಹೊಗಳೋ ಅಂಥವರಲ್ಲ. ಈ ಬಗ್ಗೆ ಸ್ವಲ್ಪ ಅನುಸಂಧಾನ ಮಾಡಬೇಕಾಗತ್ತೆ. ಇನ್ನು ಎಲ್ಲೋ ಒಂದು ಕಡೆ ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ, ನಿಮ್ಮನ್ನು ಬಹಳ ಬೇಗ ಒಂದು ಕೆಡ್ಡಕ್ಕೆ ಕೆಡಬಹುದು, ಮೋಸ ಮಾಡಬಹುದು. ಹಾಗಾಗಿ ಅಂಥ ಒಂದು ಮೃದು ಹೃದಯ ನಿಮಗಿರೋದರಿಂದ, ಒಂದು ರೀತಿಯಲ್ಲಿ ಪ್ರಪಂಚದ ಜ್ಞಾನವನ್ನು ಇನ್ನೂ ಕಲಿಯುವಂಥ ಹಂತದಲ್ಲಿರೋದರಿಂದ ಬಹಳ ಮೋಸ ಮಾಡುವಂಥ ಜನ ಇದ್ದಾರೆ ಸುತ್ತಮುತ್ತ, ಜಾಗ್ರತೆ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವಂಥದ್ದು ಇದೆ, ಆದರೆ ಚಿಂತೆಯ ಅಗತ್ಯ ಇಲ್ಲ. ಯಾಕೆಂದರೆ ಭಗವಂತ ಅವರವರಿಗೆ ಒಂದು ಪ್ರೋಗ್ರಾಮಿಂಗನ್ನು ಮಾಡಿಟ್ಟಿದ್ದಾನೆ, ಅವರವರ ಭವಿಷ್ಯ ಹೇಗಿರಬೇಕು ಏನು ಅನ್ನುವಂಥದ್ದನ್ನು. ಈ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂಥದ್ದು. ಇನ್ನು ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಒತ್ತಡ, ಒಂದು ಕಾರ್ಯ ಬಾಹುಳ್ಯ ಜಾಸ್ತಿ ಇರುವಂಥದ್ದು ಇರ್ಬೋದು, ಸ್ವಲ್ಪ ನಿಭಾಯಿಸುವಂಥ ಒಂದು ದಾಷ್ಟಿಕವಾದಂಥ ಮನೋಧರ್ಮವನ್ನು ನೀವು ರೂಢಿಸ್ಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಈ ದಿನ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಈ ಅಷ್ಟಮ ಸ್ಥಾನದಲ್ಲಿ ನಿಮಗೆ ಚಂದ್ರ ಇರುವಂಥದ್ದು, ಅಷ್ಟಮ ಶನಿ ಒಂದು ಇರುವಂಥದ್ದು ಮಕರ ರಾಶಿಯಲ್ಲಿ, ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾದರೆ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಒಂದು ಸಲ ಕೇಳಿಸ್ಕೊಳ್ಳಿ. ಬಹಳ ವಿಶೇಷವಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಈ ದಿನದ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷ, ತುಂಬ ನೆಮ್ಮದಿ, ಪ್ರೀತಿ ವಿಶ್ವಾಸ ಹಾಗೆ ಅನುರಾಗ ಎಲ್ಲ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಖುಷಿಯನ್ನು ಕೊಡುವಂಥ ವಾತಾವರಣ ಸೃಷ್ಟಿಯಾಗುವಂಥದ್ದು. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಹಾಗಾಗಿ ದಾಂಪತ್ಯ ಸುಖ ಇದೆ. ಯಾವುದೇ ಒಂದು ಭೋಗಗಳು ಅಂತ ಹೇಳ್ತಾರೆ, ಭೋಗ ವಸ್ತುಗಳು ಅಂತ ಅಂದರೆ ಆ ವಸ್ತುಗಳನ್ನು ಉಪಯೋಗ ಮಾಡಿದಾಗ ಮನಸ್ಸಿಗೆ ತುಂಬ ಆನಂದ ಅನ್ನುವಂಥದ್ದು ಸಿಕ್ಕತ್ತೆ, ತುಂಬ ಸಂತೋಷ ಅನ್ನುವಂಥದ್ದು, ತೃಪ್ತಿ ಸಮಾಧಾನ ಸಿಕ್ಕುವಂಥದ್ದು. ಅಂಥ ವಸ್ತುಗಳು ಈ ಸಂದರ್ಭದಲ್ಲಿ ನಿಮ್ಮ ಕೈಗೆಟಕುವಂಥ ಸ್ಥಳದಲ್ಲೇ ಇರುವಂಥದ್ದು, ಸುಮ್ಮನೆ ಜ್ಞಾಪಿಸ್ಕೊಂಡ್ರೆ ಈ ದಿನ ಸಿಕ್ಕತ್ತೆ. ಆ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದಂತಹ ಜೀವನ ನಿಮ್ಮದಾಗತ್ತೆ ಈ ಸಂದರ್ಭ. ಇನ್ನು ಹೆಚ್ಚಿನ ಜವಾಬ್ದಾರಿ ಇರುವಂಥದ್ದು ಕೆಲಸ ಕಾರ್ಯಗಳಲ್ಲಿ, ಮನೆಯಲ್ಲಾಗಲಿ ಅಥವಾ ಹೊರಗಡೆ ಒಂದು ದುಡಿಮೆಯ ಕ್ಷೇತ್ರದಲ್ಲಾಗಲಿ ಜವಾಬ್ದಾರಿ ನಿಮ್ಮದು ಜಾಸ್ತಿ ಇದೆ. ಆದರೆ ಈ ಸಂದರ್ಭ ನೋಡಿ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದಂಥ ಪ್ರಗತಿ ಇದೆ.
ಬಹಳ ಆಸಕ್ತಿ ಅನ್ನುವಂಥದ್ದು ಮೂಡುತ್ತೆ ಈ ಸಂದರ್ಭದಲ್ಲಿ. ಕೃಷಿಕರಿಗೆ ತುಂಬ ಲಾಭ ಇರುವಂತಹ ದಿನ, ಹಾಗೆ ನಿಮ್ಮ ಕೃಷಿ ಉತ್ಪನ್ನಗಳಾಗಲಿ ಕೃಷಿಯ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಇನ್ನು ಸ್ತ್ರೀಯರಿಗೆ ತುಂಬ ಅನುಕೂಲ ಇರುವಂತಹ ದಿನ ಇಂದು. ಯಾಕೆ ಅಂತ ಹೇಳಿದ್ರೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಬಹಳ ವಿಶೇಷವಾಗಿ ನಿಮ್ಮ ಒಂದು ವಿವಾಹದ ಬಗ್ಗೆ, ನಿಮ್ಮ ಸಂತಾನದ ಬಗ್ಗೆ, ಅಥವಾ ನಿಮ್ಮ ಒಂದು ಉದ್ಯೋಗದ ಬಗ್ಗೆ, ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಒಂದು ಮಾರ್ಗದರ್ಶನ, ಸಲಹೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಬಹಳ ವಿಶೇಷ ದಿನ. ಯಾರೋ ಗುರುಗಳು, ಹಿರಿಯರು ಒಂದು ಒಳ್ಳೆಯ ಒಂದು ಮಾತನ್ನು ಹೇಳ್ತಾರೆ, ಅದನ್ನು ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಈ ದಿನ ಇದೆ, ಅದನ್ನು ರೂಢಿಸ್ಕೊಳ್ಳುವಷ್ಟು ವ್ಯವಧಾನ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಇರುವಂಥದ್ದು. ಮನಸ್ಸಿದೆ, ಒಳ್ಳೆ ಮನಸ್ಸಿರೋದ್ರಿಂದಲೇ ಈ ದಿನ ಒಳ್ಳೊಳ್ಳೆಯ ಕಾರ್ಯಗಳು ನಿಮ್ಮಿಂದ ಆಗುವಂಥದ್ದು. ಇನ್ನು ಅಮೂಲ್ಯ ವಸ್ತುಗಳ ಖರೀದಿ ಆಗುವಂಥದ್ದು ಬೇಕಾಗಿರುವಂಥ ಯೋಗ ಕೂಡ ಇದೆ. ಹಾಗೆ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಯೋಗ ಬಹಳ ವಿಶೇಷವಾಗಿ ಇದೆ. ಆದರೆ ಇಲ್ಲಿ ಒಂದು ಕಡೆ ವರ್ತಕರಿಗೆ ನೋಡಿ, ವ್ಯಾಪಾರದಲ್ಲಿ ಧನಲಾಭ ಇದೆ, ಹಾಗೆ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಈ ದಿನ ಇರೋದರಿಂದ ಸ್ವಲ್ಪ ಮಧ್ಯಸ್ಥಿಕೆಯಿಂದ ಮಹತ್ವದ ಆಕಾಂಕ್ಷೆಗಳು ಸಿದ್ಧಿಯಾಗುವಂಥದ್ದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಿ ನಿಮ್ಮ ಅನುಭವ ಏನಿದೆಯೋ ಅದನ್ನು ಇಲ್ಲಿ ನೀವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮಗೆ ಸಂತಸದ ಸುದ್ದಿಯೊಂದು ಬರುವಂಥದ್ದು ನಿರೀಕ್ಷೆ ಇದೆ. ಆದ್ದರಿಂದ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ ಈ ದಿನ. ಅದರಲ್ಲೂ ನಿಮ್ಮ ಒಂದು ಜೀವನ ಹೇಗಿರಬೇಕು, ಹೇಗಿರುತ್ತೆ ಅನ್ನುವಂಥದ್ದು ಈ ದಿನ ನಿಮಗೆ ಜ್ಞಾನೋದಯ ಆಗುವಂಥದ್ದು, ಒಂದು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ಏಕೆಂದರೆ ಬುದ್ಧಿಗೆ ಬೇಕಾಗಿರುವಂಥದ್ದು ಜ್ಞಾನ, ಆತ್ಮಕ್ಕೆ ಬೇಕಾಗಿರುವಂಥದ್ದು ಧ್ಯಾನ, ತನ್ನನ್ನು ತಾನು ಅರಿಯುವಂಥದ್ದೇ ಜೀವನ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮನ್ನು ನೀವು ಅರಿತುಕೊಂಡ್ರೆ ಜೀವನ ಸುಗಮವಾಗುತ್ತೆ. ನೀವು ಏನು, ಯಾಕೆ, ಹೇಗೆ ಕೆಲಸವನ್ನು ಮಾಡಬೇಕು, ಈಗಾಗಲೇ ಹೇಳಿದಾಗೆ ಅನುಸಂಧಾನ ಮಾಡಿಕೊಳ್ಳುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಇದೆರಡನ್ನು ಇಟ್ಕೊಂಡ್ರೆ ಬಹಳ ಜೀವನ ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ದಿನ ತುಂಬ ತೃಪ್ತಿ, ಸಂತೋಷ ಅನ್ನುವಂಥದ್ದು ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ನೀವು ಈ ದಿನ ದತ್ತಾತ್ರೇಯ ಸ್ತೋತ್ರವನ್ನು ಪಠನೆ ಮಾಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಶ್ರದ್ಧೆಯಿಂದ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ವಿಶೇಷವಾದಂಥ ಲಾಭ ಇರುವಂಥ ದಿನ. ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದ್ರೂ ಅದು ಪೂರ್ಣವಾಗುತ್ತೆ. ಮನಸ್ಸಿಗೆ ಒಂದು ಸಂತೋಷವನ್ನು ತರುವಂತಹ ರೀತಿಯಲ್ಲಿ ಅದರ ಫಲ ನಿಮಗೆ ದಕ್ಕುವಂಥದ್ದು. ಎಷ್ಟೋ ಸಮಯ ಪ್ರಯತ್ನ ಮಾಡ್ತೀರಿ ಆದರೆ ಫಲ ನಿಮಗೆ ಸಿಕ್ಕೋದಿಲ್ಲ. ಆದರೆ ಫಲ ಸಿಕ್ಕಿದ್ರೂ ಯಾವತ್ತೋ ಸಿಕ್ಕುವಂಥದ್ದು. ಆದರೆ ಈ ದಿನ ಮಾತ್ರ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲಗಳು ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಈ ದಿನವನ್ನು ಬಹಳ ವಿಶೇಷವಾಗಿ ಪರಿಗಣನೆ ಮಾಡಿ ಬಳಸ್ಕೊಳ್ಳಿ ಚೆನ್ನಾಗಿ. ಯಾಕೆಂದರೆ ಸಮಯ ವ್ಯರ್ಥವನ್ನು ಮಾಡಬೇಡಿ, ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಹಾಗಾಗಿ ಸಮಯವನ್ನು ಯಾರು ಪರಿಪೂರ್ಣವಾಗಿ ಬಳಸ್ಕೊಳ್ತಾರೋ ಅವರೇ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಂಥವ್ರು. ಹಾಗಾಗಿ ಸಕ್ಸಸ್ ಸ್ಟೋರೀಸ್ ಅನ್ನುವಂಥದ್ದನ್ನು ನೀವು ನೋಡಿದ್ರೆ, ಯಾರೇ ಒಂದು ಸೆಲೆಬ್ರಿಟಿಗಳಾಗಲಿ ಅಥವಾ ಒಂದು ಕ್ರೀಡಾ ರಂಗದಲ್ಲಿರಲಿ, ಚಲನಚಿತ್ರ ರಂಗದಲ್ಲಿರಲಿ, ಉದ್ಯೋಗಸ್ಥರಾಗಿರಲಿ, ಉದ್ದಿಮೆದಾರರಾಗಿರಲಿ, ಸೇವಾ ಕ್ಷೇತ್ರದಲ್ಲಿರಲಿ, ಅಂಥವ್ರನ್ನು ಒಮ್ಮೆ ಜ್ಞಾಪಿಸ್ಕೊಂಡ್ರೆ ಗೊತ್ತಾಗುತ್ತೆ ಅವರು ಸಮಯಕ್ಕೆ ಯಾವತ್ತೂ ಕೂಡ ಮಹತ್ವವನ್ನು ಕೊಡ್ತಾ ಇದ್ದರು. ಅಂಥದ್ದೇ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗಬೇಕು. ಅಂದರೆ ಈಗಾಗಲೇ ಇಲ್ಲ ಅಂತಲ್ಲ, ಆದರೆ ಅದು ಒಂದು ಸ್ವಲ್ಪ ರಿಗರಸ್ ಆಗಿ ಆಗಬೇಕು. ಅದರಲ್ಲೂ ವಿದ್ಯಾರ್ಥಿಗಳು, ಯಾಕೆಂದರೆ ನಿಮ್ಮ ಒಂದು ವಿದ್ಯಾರ್ಥಿ ದೆಸೆ ಏನಿದೆ ಅದು ಬಹಳ ಅಮೂಲ್ಯವಾಗಿರುವಂಥದ್ದು. ಸ್ಟೂಡೆಂಟ್ಸ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಅಂಥ ಸಂದರ್ಭ ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡದೆ ಗುರಿಯತ್ತ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಇಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಮನಸ್ಸಿನಲ್ಲಿ ಚಂಚಲತೆ ಅನ್ನುವಂಥದ್ದು ಮೂಡುತ್ತೆ. ಸ್ನೇಹಿತರ ಜೊತೆ ಸೇರಿದಾಗ ಏನಾದರೂ ಮಾಡ್ಬೋದು ಬಿಡೋ, ಒಂದು ಸಂತೋಷಕ್ಕಾಗಿ ಏನು ಮಾಡಿದ್ರೂ ತಪ್ಪಲ್ಲ ಅನ್ನುವಂಥದ್ದು ಬರುತ್ತೆ. ಆದರೆ ಇಲ್ಲಿ ಯುದ್ಧದಲ್ಲಿ ಮತ್ತು ಪ್ರೀತಿಯಲ್ಲಿ ಯಾವುದೇ ಒಂದು ತಪ್ಪುಗಳಾಗಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ಹೇಳೋ ಮಾತು. ಏನು ಮಾಡಿರ್ತೀವೋ ಅದೆಲ್ಲವೂ ಒಳ್ಳೆಯದಕ್ಕೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಆಗುತ್ತೆ. ಆದರೆ ಈ ಸಂದರ್ಭ ಸ್ವಲ್ಪ ನಿಮ್ಮತನವನ್ನು ಉಳಿಸ್ಕೊಂಡು ನಿಮ್ಮ ಭವಿಷ್ಯದ ಬಗ್ಗೆ ಪ್ರಯತ್ನ ಅನ್ನುವಂಥದ್ದನ್ನು ಮಾಡಿ ಬಹಳ ವಿಶೇಷವಾದಂಥ ಭವಿಷ್ಯ ನಿಮಗೆ ಒದಗಿ ಬರುವಂಥದ್ದು. ಇನ್ನು ಆಕಸ್ಮಿಕ ಧನಲಾಭ ನೋಡಿ ಕೆಲವರಿಗಾಗುವಂಥದ್ದು. ಅದರಲ್ಲೂ ಆರರ ಸ್ಥಾನದಲ್ಲಿ, ಷಷ್ಠ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಚಂದ್ರನ ಜೊತೆಗೆ ಈ ದಿನ ಶನಿದೇವರು ಕೂಡ ಇರುವಂಥದ್ದು. ಹಾಗಾಗಿ ಆರು ವಿಶೇಷವಾಗಿ ನಿಮಗೆ ಐಶ್ವರ್ಯವನ್ನು ತಂದುಕೊಡುತ್ತೆ. ವ್ಯಾಪಾರ ವ್ಯವಹಾರಗಳು ಬಹಳ ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತೀರಿ. ಒಂದು ಧನ ಸಂಪಾದನೆ ಅನ್ನುವಂಥದ್ದು ಬಹಳ ಚೆನ್ನಾಗಿ ಇರುವಂಥದ್ದು. ಒಳ್ಳೆಯ ಆರೋಗ್ಯ ಇದೆ ಈ ದಿನ.
ದೈಹಿಕವಾಗಿ ಮಾನಸಿಕವಾಗಿ ಬಹಳ ಸದೃಢರಾಗಿದ್ದೀರಿ, ಸಬಲರಾಗಿದ್ದೀರಿ. ಆದ್ದರಿಂದ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ಉತ್ಸಾಹ ಅನ್ನುವಂಥದ್ದು ಇರಬೇಕು. ಮುನ್ನುಗ್ಗಿ ಕೆಲಸ ಮಾಡೋದರಿಂದ ಹೆಚ್ಚಿನ ಒಂದು ಲಾಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗುವಂತಹ ಸಾಧ್ಯತೆ ಈ ದಿನ ಹೆಚ್ಚಾಗಿದೆ. ಹಾಗೆ ನೌಕರಿಯಲ್ಲಿ ನೋಡಿ, ಒಂದು ಪದೋನ್ನತಿ ಆಗುವಂಥದ್ದು, ಒಂದು ಬಡ್ತಿ ಸಿಕ್ಕುವಂಥದ್ದು, ಅಥವಾ ವೇತನದಲ್ಲಿ ಹೆಚ್ಚಳ ಆಗುವಂಥದ್ದು, ಏನೋ ಒಟ್ಟು ನೀವು ನಿಮ್ಮ ಕೆಲಸ ಸಮಾಧಾನವನ್ನು ತರುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಯುವಕರ ಮಹತ್ವಾಕಾಂಕ್ಷೆಗಳು ಪೂರ್ಣಗೊಳ್ಳುವಂಥದ್ದು, ಯುವಕರಿಗೆ ಯುವತಿಯರಿಗೆ ನಿಮ್ಮ ಆಸೆಯ ಅನಿಸಿಕೆಗಳು ಈ ದಿನ ಸಂಪೂರ್ಣವಾಗುತ್ತೆ. ಹಾಗೆ ಕೆಲವರು ನಿಮ್ಮನ್ನು ನೋಯಿಸಿರ್ಬೋದು, ಸ್ನೇಹಿತರು ನಿಮ್ಮ ಮೇಲೆ ವೃಥ ಕೋಪ ಮಾಡಿಕೊಂಡಿರ್ಬೋದು. ಹಾಗಾಗಿ ಅವರನ್ನು ತಪ್ಪಾಗಿ ಅರ್ಥೈಸುವಂಥದ್ದು ಒಳ್ಳೆಯದಲ್ಲ. ಬದಲಾಗಿ ಆ ನಗುವ ಹಿಂದಿರುವಂತಹ ನೋವನ್ನು ಅರ್ಥ ಮಾಡಿಕೊಳ್ಳಿ, ಕೋಪದ ಹಿಂದಿರುವಂತಹ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರೇ ನಿಜವಾದ ಗೆಳೆಯರು ಅಂತ ಹೇಳ್ತಾರೆ. ಹಾಗಾಗಿ ನೀವೇ ಅಲ್ಲ, ನಿಮ್ಮ ಗೆಳೆಯರು ಕೂಡ ಈ ಮಾತನ್ನು ಅರ್ಥೈಸಿಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಪರಸ್ಪರ ಸಹಾಯ ಸಹಕಾರದಿಂದ ಮಾಡುವಂತಹ ಕೆಲಸಗಳು, ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂತಹ ಕೆಲಸಗಳು, ಅಥವಾ ಕುಟುಂಬದಲ್ಲಿ ಒಂದು ಪತಿ ಪತ್ನಿ ಅಥವಾ ನಿಮ್ಮ ಕುಟುಂಬಸ್ಥರ ಮಧ್ಯೆ ಇರುವಂಥ ಹೊಂದಾಣಿಕೆ ಬಹಳ ಅದ್ಭುತವಾದಂಥ ಜಯವನ್ನು ನಿಮಗೆ ತಂದುಕೊಡುತ್ತೆ. ಈ ದಿನ ನಿಮ್ಮ ಇಷ್ಟದೇವರ ಸ್ತೋತ್ರವನ್ನು ಪಠನೆ ಮಾಡಿ. ಹಾಗೆ ಶ್ರೀದೇವಿ ಸ್ತೋತ್ರವನ್ನು ಪಠಿಸುವಂಥದ್ದನ್ನು ಮರಿಬೇಡಿ. ಈ ದಿನ ಬಹಳ ಉತ್ತಮವಾದಂಥ ಒಳ್ಳೆಯ ಲಾಭವನ್ನು ತಂದುಕೊಡುವಂಥ ಸ್ತೋತ್ರ ಅದು. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ನೋಡಿ, ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಒಮ್ಮೆ ಅದ್ಭುತವಾದಂತಹ ಒಂದು ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯ ದಕ್ಷತೆಯಿಂದ ಗೌರವ ಪ್ರಾಪ್ತಿಯಾಗುವಂಥದ್ದು. ಏಕೆಂದರೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕೌಶಲ್ಯಯುತವಾಗಿರಬೇಕು, ಸ್ಕಿಲ್ಫುಲ್ಲಾಗಿರಬೇಕು. ಕೆಲಸವನ್ನು ಹೇಗೆ ಅಂದರೆ ಹಾಗೆ ಹ್ಯಾಪಸಾರ್ಡಾಗಿ ಮಾಡುವಂಥದ್ದಲ್ಲ. ಕೆಲಸವನ್ನು ಮಾಡೋದನ್ನು ನೋಡ್ತಾ ಇದ್ದರೆ ಮತ್ತಷ್ಟು ನೋಡಬೇಕು ಅನ್ನಿಸ್ಬೇಕು, ಮತ್ತಷ್ಟು ಖುಷಿಯನ್ನು ಕೊಡಬೇಕು ಅದು. ಆ ರೀತಿಯಲ್ಲಿ ದಕ್ಷತೆಯಿಂದ ಮಾಡುವಂತಹ ಕಾರ್ಯ ನಿಮಗೆ ದಿನ ನೂರಕ್ಕೆ ನೂರರಷ್ಟು ಪ್ರತಿಫಲವನ್ನು ತಂದುಕೊಡುತ್ತೆ. ಹಾಗೆ ಒಂದು ಅಪೇಕ್ಷಿತ ಹುದ್ದೆ ಪ್ರಾಪ್ತಿಯಾಗುವಂಥದ್ದು ನೋಡಿ. ನೀವು ಏನನ್ನು ಬಯಸ್ತೀರೋ ಅಂತಹ ಹುದ್ದೆ, ಅಂತಹ ಒಂದು ಉದ್ಯೋಗ ನಿಮಗೆ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ನಷ್ಟ ಅನ್ನುವಂಥದ್ದು ಆದರೂ ಕೂಡ ಈ ಸಂದರ್ಭದಲ್ಲಿ, ಅಂದರೆ ನಿಮ್ಮ ನಿರೀಕ್ಷೆಯಂತೆ ಲಾಭ ಬರದೇ ಇದ್ದರೂ, ಯಾಕೆಂದರೆ ಪಂಚಮದಲ್ಲಿ ಶನಿ ಇರ್ತಾನೆ, ಪಂಚಮದಲ್ಲಿ ನಿಮಗೆ ಚಂದ್ರ ಇದ್ದಾನೆ. ಹಾಗಾಗಿ ಇಲ್ಲಿ ಒಂದು ಕಡೆ ಸ್ವಲ್ಪ ನಿರಾಸೆ ಅನ್ನುವಂಥದ್ದು, ಹಣ ನಷ್ಟ ಆಗುವಂಥದ್ದು, ನಿರೀಕ್ಷೆ ಮಾಡಿದಷ್ಟು ಈ ದಿನ ಆದಾಯ ಇಲ್ಲ ನಿಮಗೆ, ಸ್ವಲ್ಪ ಅದಕ್ಕಿಂತ ಕಡಿಮೆ ಇರುವಂಥದ್ದು. ಏನನ್ನೋ ನಿರೀಕ್ಷೆ ಮಾಡ್ತೀರಿ, ಕೆಲವು ವಿಚಾರಗಳಲ್ಲಿ ಹೀಗಾಗ್ಬೋದು ಅಂತ ಅನ್ನುವಂಥದ್ದು, ಆ ನಿರೀಕ್ಷೆ ಸ್ವಲ್ಪ ಹುಸಿಯಾಗುವಂಥದ್ದು, ಪೂರ್ಣ ಹುಸಿಯಾಗಲ್ಲ ಅಥವಾ ಇಲ್ಲದೇ ಇರಲ್ಲ, ಇರುತ್ತೆ ಆದರೆ ಸ್ವಲ್ಪ ಪ್ರಮಾಣ ಕಡಿಮೆ ಇರುವಂಥದ್ದು. ಹಾಗೆ ಅಧಿಕವಾದ ತಿರುಗಾಟ ಇರುವಂತಹ ದಿನ, ಸ್ವಲ್ಪ ಓಡಾಟ ಇದೆ, ಆರೋಗ್ಯದ ಬಗ್ಗೆ ಗಮನ ಇರಲಿ. ಯಾಕೆಂದರೆ ಈಗಿನ ಈ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ನಿಮ್ಮ ಸ್ವಲ್ಪ ತಿರುಗಾಟ, ಅದರಲ್ಲೂ ಉದ್ದೇಶಿತ ಕಾರ್ಯಕ್ಕಿದ್ದರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಓಡಾಟವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಯಾಕೆಂದರೆ ಪ್ರಯಾಣ ಸೌಖ್ಯ ಕಡಿಮೆ ಇದೆ ಈ ದಿನ. ಜೊತೆಗೆ ಒಂದು ಮಾತಿನಲ್ಲಿ ಹಿಡಿತ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ನಿಮ್ಮ ಮಾತು ಈ ಸಂದರ್ಭದಲ್ಲಿ ಸ್ವಲ್ಪ ಬೇರೆಯವರಿಗೆ ಬೇಸರವನ್ನು ತರಿಸುವಂಥದ್ದು. ಮಾತು ಒರಟಾಗಿರೋದ್ರಿಂದ, ಕಟು ಶಬ್ದಗಳನ್ನು ಬಳಸೋದ್ರಿಂದ ಅವರಿಗೆ ಸ್ವಲ್ಪ ಬೇಸರ ಅನ್ನುವಂಥದ್ದು, ನಿಮ್ಮ ಬಗ್ಗೆ ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಮಾಡುವಂತಹ ಸಾಧ್ಯತೆ ಇದೆ. ಮಾತಿಗಾಗಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಇನ್ನು ಉದ್ಯೋಗಸ್ಥರಿಗೆ ನೋಡಿ, ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಈ ದಿನ. ನಿಮ್ಮ ಸಹೋದ್ಯೋಗಿಗಳಿಂದಲೂ ಅಷ್ಟಾಗಿ ಸಹಾಯದ ನಿರೀಕ್ಷೆ ಇಲ್ಲ. ಜೊತೆಗೆ ಮೇಲಧಿಕಾರಿಗಳಿದ್ದಾರಲ್ಲ, ಅವರಿಂದ ಒಂದು ಒತ್ತಡ ಅನ್ನುವಂಥದ್ದು ಈ ಸಂದರ್ಭದಲ್ಲಿದೆ. ಕೆಲಸದ ಬಾಹುಳ್ಯ ಜಾಸ್ತಿ ಇದೆ, ಅಂದರೆ ವರ್ಕ್ ಫೋರ್ಸು ಏನಿದೆ ಅದರಲ್ಲಿ ಒಂದು ಟೆನ್ಷನ್ ಅನ್ನುವಂಥದ್ದಿದೆ. ಹಾಗೆ ಒಂದು ಕೆಲಸವನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುವಂಥ ದಿನ ಕೂಡ ಇದು. ಇನ್ನು ಅನ್ಯ ಜನರಲ್ಲಿ ಸ್ವಲ್ಪ ವೈಮನಸ್ಸು ಉಂಟಾಗುವಂಥದ್ದು, ಚೆನ್ನಾಗೇ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ಅವರು ಮಾಡುವಂಥ ಈ ಸಣ್ಣ ಪುಟ್ಟ ಲೋಪದೋಷಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪ ಹೆಚ್ಚಾಗಿ ಕಾಣಿಸುವಂಥದ್ದಾಗುತ್ತೆ. ಹಾಗಾಗಿ ಅಂಥ ಒಂದು ತಪ್ಪುಗಳನ್ನು ಕ್ಷಮಿಸಬೇಕು ಅನ್ನುವಂಥದ್ದು, ಇಲ್ಲಾಂತ ಹೇಳಿದ್ರೆ ಆ ಕ್ಷಮೆ ಇಲ್ಲ ಅಂತಂದರೆ ಎಲ್ಲವೂ ಕೂಡ ಅಂಥ ತಪ್ಪುಗಳು ದೋಷಗಳು ಒಂದು ಅಡ್ಡಿ ಆತಂಕಗಳು ತೊಂದರೆಗಳೆಲ್ಲ ನಿಮ್ಮ ಮನಸ್ಸಿಗೆ ಬಂದು ಸೇರಿಕೊಳ್ಳುತ್ತೆ, ಒಂದು ಡಸ್ಟ್ಬಿನ್ ಥರ ಆಗುತ್ತದು. ಹಾಗಾಗಿ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಮಾಡಲಿಕ್ಕೆ ಜಾಗವೇ ಇರೋದಿಲ್ಲ, ಎಲ್ಲವೂ ಕೂಡ ಒಂದು ಕೆಟ್ಟದ್ದೇ ತುಂಬಿರುವಂಥದ್ದು. ಆದ್ದರಿಂದ ಈ ದಿನ ಕ್ಷಮಾಗುಣವನ್ನು ನೀವು ರೂಢಿಸಿಕೊಂಡ್ರೆ
ನಿಮ್ಮ ಮನಸ್ಸಿನಿಂದ ಹೃದಯದಿಂದ ಕ್ಷಮೆಯನ್ನು, ಏನು ತಪ್ಪುಗಳಿದೆ ಒಪ್ಪುಗಳಿದೆ ಅದನ್ನೆಲ್ಲ ಒಂದೊಂದೇ ಡಿಸ್ಕಾರ್ಡ್ ಮಾಡಿ ಕಳಿಸ್ತಾ ಇರ್ಬೋದು. ಹಾಗಾಗಿ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಖಾಲಿಯಾಗಿರುತ್ತೆ. ಏನಾದರೂ ಹೊಸತನ್ನು ತುಂಬಿಕೊಳ್ಳಲಿಕ್ಕೆ ಒಂದು ಉತ್ತಮವಾದಂಥ ಅವಕಾಶ ಸಿಕ್ಕಿದಾಗತ್ತೆ. ಈ ಒಂದು ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಈ ಸಂದರ್ಭ ನೀವು ಮಾಡಿ, ಉತ್ತಮವಾದಂಥ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡ್ಕೊಳ್ಬೋದು. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದರ ಜೊತೆಗೆ ನೀವು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾ ರಾಶಿಯವರಿಗೆ ಈ ದಿನ ಬಹಳ ರಚನಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥ ದಿನ. ಅಂದರೆ ಇಲ್ಲಿ ರಚನಾತ್ಮಕ ಅಂತ ಹೇಳಿದ್ರೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸಗಳನ್ನು ಮಾಡುವಂಥ ಒಂದು ಆಯೋಜನೆ, ಒಂದು ಆಲೋಚನೆ ಇರುವಂಥ ದಿನ ಇಂದು. ಈ ದಿನ ಯಾವ ಒಂದು ಪ್ರಯತ್ನ ಕೂಡ ನಿಮಗೆ ಫಲವನ್ನು ಕೊಡುತ್ತೆ, ಕೈ ತುಂಬ ಫಲವನ್ನು ನೀವು ಅನುಭವಿಸ್ಬೋದು. ಅಂಥ ಒಂದು ಒಳ್ಳೆಯ ವಾತಾವರಣ ಈ ದಿನ ನಿಮ್ಮಲ್ಲಿ, ನಿಮ್ಮ ಸುತ್ತಮುತ್ತ ಇರುವಂಥದ್ದು, ಅದರಲ್ಲೂ ಆರೋಗ್ಯಕರವಾದಂಥ ಸಮೃದ್ಧ ವಾತಾವರಣ ಅನ್ನುವಂಥದ್ದು ಇದೆ. ಅಂಥದ್ದನ್ನು ಈ ದಿನ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಆಗುತ್ತೆ, ಮನಸ್ಸಿಗೆ ಸಮಾಧಾನ ತರುತ್ತೆ. ಆದರೆ ಒಂದು ಕಡೆ ನೋಡಿ, ಕುಟುಂಬದಲ್ಲಿ ಸ್ವಲ್ಪ ಅಸಂತೋಷ ಅನ್ನುವಂಥದ್ದು ಇದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾದಂಥ ಒಂದು ಬೆಂಬಲ ಇಲ್ಲ. ಕಾರಣ, 4 ಸ್ಥಾನದಲ್ಲಿ ನಿಮಗೆ ಚಂದ್ರ ಇರುವಂಥದ್ದು. ಇದು ನಿಮಗೆ ಸ್ವಲ್ಪ ಮನಸ್ಸಿಗೆ ಇರುಸುಮುರುಸನ್ನು ಉಂಟು ಮಾಡುವಂಥದ್ದು. ಏನೇ ಮಾಡಿದ್ರೂ ಯಾಕೆ ಕುಟುಂಬದಲ್ಲೇ ಬೆಂಬಲ ಅನ್ನುವಂಥದ್ದು ಸಿಗ್ತಾ ಇಲ್ವಲ್ಲ ಅನ್ನುವಂಥ ಚಿಂತೆ ನಿಮ್ಮನ್ನು ಕಾಡ್ಬೋದು. ಹಾಗಾಗಿ ನಿಮ್ಮ ಕೆಲಸಗಳನ್ನು, ನಿಮ್ಮ ಕಾರ್ಯಗಳ ಒಂದು ಉದ್ದೇಶಿತ ಫಲಗಳನ್ನು ಅವರಿಗೆ ತಿಳಿಸಿ ಹೇಳಬೇಕು ಅನ್ನುವಂಥದ್ದು, ಆಗ ನೀವು ಸಫಲತೆಯನ್ನು ಕಾಣ್ತೀರಿ. ಇನ್ನು ಮಾನಸಿಕ ನೆಮ್ಮದಿಗೆ ಅಲ್ಪ ಸ್ವಲ್ಪ ಭಂಗಗಳು ಉಂಟಾಗುವಂಥದ್ದು, ಇದು 4 ಚಂದ್ರನ ಪ್ರಭಾವ ಇರ್ಬೋದು. ಒಳ್ಳೆಯ ಫಲಗಳನ್ನು ಕೊಡಬೇಕು ಅಂತ ಇದ್ದರೂ ಕೂಡ ಅದು ಮನಸ್ಸಿಗೆ ತಲುಪುವಷ್ಟರಲ್ಲಿ ಸ್ವಲ್ಪ ಡೈಲ್ಯೂಟ್ ಆಗುವಂಥದ್ದಾಗತ್ತೆ. ಹಾಗೆ ಅತಿಯಾದಂತಹ ಕೋಪ ಈ ದಿನ ನಿಮ್ಮ ಒಂದು ಸಂಬಂಧಗಳನ್ನು ಹಾಳು ಮಾಡುವಂಥದ್ದು. ಹಾಗಾಗಿ ಈ ಕೋಪ ತಾಪಗಳನ್ನು ಒಂದು ವಿನಾಕಾರಣ ಮಾಡಿಕೊಳ್ಳುವಂಥದ್ದನ್ನು ಬಿಡಬೇಕು. ಪ್ರತಿಯೊಂದಕ್ಕೂ, ಸಣ್ಣ ಪುಟ್ಟದ್ದಕ್ಕೂ ಒಂದು ಸಿಟ್ಟು, ಒಂದು ಆವೇಶ ಅನ್ನುವಂಥದ್ದು ಬಂದರೆ ಅಲ್ಲಿ ಸಂಬಂಧಗಳು ಹದಗೆಡುವಂಥದ್ದು ಬಹಳ ವಿಶೇಷವಾಗಿದೆ. ಆದ್ದರಿಂದ ಕುಟುಂಬದಲ್ಲಿ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದನ್ನು ಈ ದಿನ ಮಾಡಿಕೊಳ್ಬೇಕಾಗತ್ತೆ. ಧರ್ಮ ಕಾರ್ಯಗಳಿಂದ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ದೇವಾಲಯ ದರ್ಶನದಿಂದ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ನಿಮ್ಮ ಇಷ್ಟದೇವರನ್ನು ಸ್ಮರಣೆ ಮಾಡಿಕೊಳ್ಳೋದ್ರಿಂದ, ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಪ್ರಯಾಣ ಸೌಖ್ಯ ಅಷ್ಟಾಗಿ ಇಲ್ಲ. ಜೊತೆಗೆ ಮಿತ್ರರಲ್ಲಿ ನೋಡಿ, ಏನೋ ಒಂದು ರೀತಿಯಲ್ಲಿ ಅಸಹನೆ, ಒಂದು ಹೊಟ್ಟೆ ಉರಿ ಪಡುವಂಥದ್ದು, ಏನೋ ಒಂದು ಜಲಸ್ ಅನ್ನುವಂಥದ್ದು ಬರುತ್ತೆ. ಯಾಕೆಂದರೆ ನಿಮಗಿಂತ ನಿಮ್ಮ ಮಿತ್ರರು ಸ್ವಲ್ಪ ಮುಂದೆ ಹೋದಾಗ ಒಂದು ಹೊಟ್ಟೆ ಉರಿ ಪಡುವಂಥದ್ದು ಸಾಮಾನ್ಯ. ಹಾಗೆ ಅವರ ಒಂದು ಶ್ರಮದ ಹಿಂದೆ ಇರುವಂಥ ಅವ್ರ ಎಫರ್ಟ್ ಏನಿದೆ, ಆ ಪ್ರಯತ್ನ, ಅದರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ. ಯಾಕಾಗಿ ಅವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂದರೆ, ನಿಮಗಿಂತ ಅವರು ಒಂದು ಕೆಲಸ ಮಾಡುವಂಥ ರೀತಿ ನೀತಿಗಳಲ್ಲಿ, ಹಾಗೆ ಅವರ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ವಿಭಿನ್ನತೆ ಇದೆ ಅನ್ನುವಂಥದ್ದನ್ನು ಸ್ವಲ್ಪ ನೀವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಕೆಲಸಗಾರರಿಗೆ ನೋಡಿ, ತುಂಬ ಸಂತೋಷದ ದಿನ ಇಂದು. ಕೌಟುಂಬಿಕವಾಗಿ ಒಂದು ನೆಮ್ಮದಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಈ ದಿನ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಕೆಲವು ಒಂದು ಮನಸ್ತಾಪಗಳಿದೆ ಅಥವಾ ಒಂದು ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದನ್ನು ಸ್ವಲ್ಪ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಸಂದರ್ಭ ಮಾಡಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನ ಎಷ್ಟಿದೆಯೋ ಫಲ ಅಷ್ಟೇ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಅದಕ್ಕಾಗಿ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ನೀವು ಈ ದಿನ ಶ್ರೀದೇವಿ ಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಜೊತೆಗೆ ಈ ಸಂದರ್ಭದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅದ್ಭುತ ಯಶಸ್ಸು ಸಿಕ್ಕುವಂಥ ದಿನ. ನಿಮ್ಮ ಪ್ರಯತ್ನಗಳಿಗೆ ಪೂರ್ಣವಾದ ಫಲವನ್ನು ಅನುಭವಿಸುವಂಥ ದಿನ. ಏಕೆಂದರೆ ತೃತೀಯ ಸ್ಥಾನದಲ್ಲಿ, ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಜೊತೆಗೆ ಶನಿದೇವರು ಇರುವಂಥದ್ದು. ಈ ಮೂರರಲ್ಲಿ ಶನಿದೇವರು ಇದ್ದರೆ ಬಹಳ ಅದ್ಭುತವಾದಂಥ ಒಂದು ಉತ್ಸಾಹದಿಂದ ಕೆಲಸವನ್ನು ಮಾಡ್ತೀರಿ.
ಅಷ್ಟೇ ಒಂದು ಪ್ರತಿಫಲ ಅನ್ನುವಂಥದ್ದು ಕೂಡ ನಿಮಗೆ ಶುಭ ಫಲಗಳು ಸಿಕ್ಕುವಂಥದ್ದು, ಮನಸ್ಸಿಗೆ ಸಮಾಧಾನವಾಗುವಂಥ ರೀತಿಯಲ್ಲಿ ನಿಮ್ಮ ಕೆಲಸಗಳು ಈ ದಿನ ಆಗುವಂಥದ್ದು. ಹಾಗಾಗಿ ಇಲ್ಲಿ ಕೆಲಸಗಳ ಹಿಂದೆ ಆಗುವಂಥ ಒಂದು ಎಫರ್ಟ್ ಏನಿದೆ ಅದು ಕಡಿಮೆ ಇದ್ದರೂ ನಿಮ್ಮ ಒಂದು ಫಲ ಅನ್ನುವಂಥದ್ದು ತುಂಬ ಇದೆ ಈ ಸಂದರ್ಭ. ಹಾಗೆ ಈ ತೃತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾಗ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ, ಒಂದು ಸಮಾಧಾನ ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಈ ಸಂದರ್ಭ ನಿಮಗೆ ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಒಂದು ಬಾಕಿ ಹಣ ಅಂದರೆ ಯಾರಿಗಾದರೂ ಒಂದು ಸಾಲ ಸೋಲವನ್ನು ಕೊಟ್ಟು ಕೈ ಬಿಟ್ಟಿದ್ದರೆ ಅಂಥದ್ದು ವಾಪಸ್ಸು ಬರುವಂಥದ್ದು ಈ ಸಂದರ್ಭ. ಏನೋ ಒಂದು ಸೂಚನೆ ಅನ್ನುವಂಥದ್ದು ಸಿಕ್ಕತ್ತೆ. ಸೇವಕರಿಂದ ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮವಾದಂತಹ ಒಂದು ಸೇವೆ ನಿಮಗೆ ಸಂದಾಯ ಆಗುವಂಥದ್ದು, ಒಂದು ಸಹಕಾರ ಸಹಾಯ ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮಗೆ ಸಿಕ್ಕತ್ತೆ. ವ್ಯಾಪಾರಸ್ಥರಿಗೆ ತುಂಬ ಉತ್ಕೃಷ್ಟತೆ ಇರುವಂಥದ್ದು, ನಿಮ್ಮ ಧನಲಾಭ ಆಗಲಿ ಒಂದು ವ್ಯಾಪಾರದಲ್ಲಾಗಲಿ ಸಮಾಧಾನ ಈ ದಿನ ಒಂದು ಮ್ಯಾಕ್ಸಿಮಮ್ ಲೆವೆಲ್ಗೆ ರೀಚ್ ಆಗುವಂಥದ್ದು. ಯತ್ನ ಕಾರ್ಯಗಳಲ್ಲಿ ತುಂಬ ಯಶಸ್ಸು ಸಿಕ್ಕತ್ತೆ ನೋಡಿ. ಹಾಗಾಗಿ ಪ್ರಯತ್ನ ಮಾಡಿದಷ್ಟು ಫಲ ಇದೆ. ಎಲ್ಲಿ ಕೈ ಕಟ್ಟಿ ಕೂತಿರ್ತೀರೋ ಅಲ್ಲಿ ನಿಮಗೆ ಯಾವುದೇ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಪ್ರಯತ್ನ ಮಾಡಿದವರಿಗೆ ಫಲ ಖಂಡಿತ ಈ ದಿನ ಇರುವಂಥದ್ದು. ನೌಕರರಿಗೆ ಸ್ವಲ್ಪ ಪರಿಶ್ರಮ ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ. ಮೇಲಧಿಕಾರಿಗಳಿಂದ ಒಂದು ಶ್ಲಾಘನೆಯನ್ನು ಪಡ್ಕೊಳ್ಳುವಂತಹ ದಿನ ಇಂದು. ನಿಮ್ಮ ಕೆಲಸ ಕಾರ್ಯಗಳು ಗುರುತಿಸಲ್ಪಡುತ್ತೆ. ಹಾಗೆ ಮಧ್ಯವರ್ತಿಗಳಿಂದ ಒಳ್ಳೆಯ ವಾರ್ತೆ ಅನ್ನುವಂಥದ್ದು ನಿಮಗೆ ಸಿಕ್ಕುವಂಥದ್ದು. ನಿಮ್ಮ ಹಣಕಾಸಿನ ಚಟುವಟಿಕೆಗಳು ಅಥವಾ ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥದ್ದು ಬಹಳ ಯಶಸ್ಸನ್ನು ಈ ದಿನ ಕಾಣಿಸುತ್ತೆ. ಕೌಟುಂಬಿಕವಾಗಿ ನೆಮ್ಮದಿ ಇದೆ. ಹಾಗೆ ಗಣ್ಯ ವ್ಯಕ್ತಿಗಳ ಭೇಟಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ಕೂಡ ತರುವಂಥದ್ದು. ಕೆಲವರಿಗೆ ನೋಡಿ ವಿದೇಶ ಪ್ರಯಾಣ ಮಾಡುವಂಥ ಒಂದು ಯೋಗ ಕೂಡ ಇರುವಂಥದ್ದು, ವಿದೇಶ ಪ್ರಯಾಣ ಸಂಭವ ಕೂಡ ಇದೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುವಂಥ ಸಂದರ್ಭ. ಅದಕ್ಕಾಗಿ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು, ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಮನೆಯಲ್ಲೇ ಅಂತಹ ಕಾರ್ಯಗಳನ್ನು ಆಯೋಜನೆ ಮಾಡುವಂಥ ಒಂದು ಯೋಗ ಕೂಡ ನಿಮಗೆ ಇರುವಂಥದ್ದು. ಇದಕ್ಕಾಗಿ ಅಲ್ಪ ಸ್ವಲ್ಪ ಧನ ವ್ಯಯವಾಗಬಹುದು, ಆದರೂ ಕೂಡ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಿರಿಯರು ಹೇಳೋ ಹಾಗೆ ಕೆಲಸ ಕಾರ್ಯಗಳನ್ನು ಒಂದು ಒಗ್ಗಟ್ಟಿನ ರೂಪದಲ್ಲಿ, ಒಂದು ಟೀಮ್ ವರ್ಕ್ ಅನ್ನುವಂಥ ರೂಪದಲ್ಲಿ ಮಾಡಿದಾಗ ಬಹಳ ಯಶಸ್ಸು ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಒಂದು ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಂದು ನಂಬಿಕೆ ಇರಬೇಕು. ಆಲ್ವೇಸ್ ಬಿಲೀವ್ ಗುಡ್ ಥಿಂಗ್ಸ್ ಆರ್ ಅಬೌಟ್ ಟು ಹ್ಯಾಪನ್ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾಳೆಯ ದಿನ ಒಳ್ಳೆಯ ದಿನವಾಗುತ್ತೆ, ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೇನೆ, ಇನ್ನೂ ಉತ್ತಮವಾದ ಈ ದಿನಕ್ಕಿಂತ ಇನ್ನೂ ಉತ್ತಮವಾದಂತಹ ಜೀವನ, ಒಂದು ಕ್ವಾಲಿಟಿ ಲೈಫ್ ಅನ್ನುವಂಥದ್ದು ನನಗೆ ಪ್ರಾಪ್ತಿಯಾಗುತ್ತೆ, ಅದಕ್ಕಾಗಿ ಭಗವಂತನ ಆರಾಧನೆ ಮಾಡುವಂಥದ್ದು, ಭಗವಂತನ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಟ್ಟು ಕೆಲಸವನ್ನು ಮಾಡುವಂಥದ್ದನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಈ ದಿನ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ಗಣಪತಿಯ ದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಉತ್ತಮ ಫಲ ನಿಮ್ಮದಾಗತ್ತೆ. ಹಾಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಬಹಳ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಪ್ರಯಾಸದ ದಿನ, ಸ್ವಲ್ಪ ಕಷ್ಟಪಡಬೇಕಾಗತ್ತೆ, ಯಾವುದೇ ಕೆಲಸ ಕಾರ್ಯಗಳು ಸುಲಭವಾಗಿ ಆಗಲ್ಲ. ಒಂದು ಎರಡನೇದು, ಕೆಲಸಗಳನ್ನು ಯಾರೋ ಮಾಡಿಕೊಡ್ತಾರೆ ಪರವಾಗಿ ಅನ್ನುವಂಥದ್ದು ಒಂದು ಯೋಚನೆ ಕೂಡ ನಿಮ್ಮ ಮನಸ್ಸಿಗೆ ಬರಬಾರ್ದು. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮಗೆ ಎಂಥ ಸೌಲಭ್ಯಗಳು ಬೇಕು, ಎಂಥ ಒಂದು ಸಂತೋಷ ಬೇಕು, ನೆಮ್ಮದಿ ಬೇಕು, ಅಂಥ ಕೆಲಸಗಳನ್ನು ನೀವೇ ನಿಮ್ಮ ಕೈಯಾರ ಪ್ರಯತ್ನಪೂರ್ವಕವಾಗಿ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಈ ದಿನ ಬೇರೆಯವರನ್ನು ನಂಬಿದರೆ ಯಾವ ಕೆಲಸವೂ ಆಗಲ್ಲ, ಸ್ವತಂತ್ರವಾಗಿ ನೀವೇ ಮಾಡಿಕೊಳ್ಳುವಂಥದ್ದು, ಸೆಲ್ಫ್ ಡಿಪೆಂಡೆನ್ಸಿ ಅನ್ನುವಂಥದ್ದು ಈ ದಿನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅದರಲ್ಲೂ ದ್ವಿತೀಯದಲ್ಲಿ ಚಂದ್ರ ಇದ್ದಾಗ, ದ್ವಿತೀಯದಲ್ಲಿ ಶನಿ ಇದ್ದಾಗ ಸ್ವಲ್ಪ ಕಷ್ಟ ಅನ್ನುವಂಥದ್ದು ಇದೆ. ಖರ್ಚು ವೆಚ್ಚಗಳು ಕೂಡ ಈ ದಿನ ಜಾಸ್ತಿ ಆಗುವಂಥದ್ದು, ವ್ಯಾಪಾರದಲ್ಲಿ ಒಂದು ಪ್ರಗತಿ ಅನ್ನುವಂಥದ್ದು ಇದೆ, ಆದಾಯ ಇದೆ, ನಿಮ್ಮ ಆರ್ಥಿಕ ಚಟುವಟಿಕೆಗಳು ಮನಸ್ಸಿಗೆ ಸಮಾಧಾನವನ್ನು ತಂದರೂ ಕೂಡ ಅನಿರೀಕ್ಷಿತ ಖರ್ಚು ಈ ದಿನ ಆಗುವಂಥದ್ದು. ಒಂದು ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಕೂಡ ಜೊತೆಯಲ್ಲಿದೆ. ಹಾಗೆ ಅನವಶ್ಯಕ ವಸ್ತುಗಳ ಖರೀದಿ ಆಗುವಂಥದ್ದು ಕೂಡ ಇದೆ. ಇನ್ನು ಯಾರೋ ಬಂದರು ಅಂಥೇಳಿ ಅವರಿಗೆ ಸ್ವಲ್ಪ ಸಾಲವನ್ನು ಕೊಡುವಂಥದ್ದು, ಕೈಯಲ್ಲಿರುವಂತಹ ಹಣವನ್ನು ಅವರ ಕೈಗೆ ಕೊಡುವಂಥದ್ದು, ಈ ರೀತಿಯ ಸ್ವಲ್ಪ ಟ್ರಾನ್ಸಾಕ್ಷನ್ಸ್ ಇರೋದರಿಂದ ಕೈಯಲ್ಲಿ ಹಣ ನಿಲ್ಲಲ್ಲ ಈ ದಿನ.
ಹಾಗೆ ಖರ್ಚು ವಿಪರೀತ ಆಗಿರೋ ಸಂದರ್ಭ ಸ್ವಲ್ಪ ಮನಸ್ಸಿಗೂ ಒಂದು ಚಿಂತೆ ಮೂಡುತ್ತೆ, ಈಗೆಲ್ಲ ಮಾಡಿದ್ನಲ್ಲ, ಈಗೆಲ್ಲ ಆಯ್ತಲ್ಲ ಅನ್ನುವಂಥ ಒಂದು ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಈ ದಿನ ಇದೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಎಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹಿರಿಯರು ಹೇಳಿದ್ದಾರೆ, ಆ ಮಾತನ್ನು ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಬಹಳ ಶ್ರದ್ಧೆಯಿಂದ ಮಾಡಬೇಕು ಅನ್ನೋವಂಥ ಮನಸ್ಸಿದೆ, ಆದರೆ ಕೆಲಸಗಳಿಗೆ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದು, ವಿಘ್ನಗಳು ಜಾಸ್ತಿ ಇರುವಂಥದ್ದು. ಅದರಲ್ಲೂ ನಿಮ್ಮ ಗೆಳೆಯರು, ಬಂಧುಗಳು, ಸಹೋದ್ಯೋಗಿಗಳು, ಕುಟುಂಬಸ್ಥರು ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ಈ ದಿನ ನಿರೀಕ್ಷೆ ಮಾಡಬೇಡಿ. ಯಾಕೆಂದರೆ ಅವರವರ ಕೆಲಸ ಅವರವರಿಗೆ, ಅವರ ಭಾರ ಅವರೇ ಹೊರುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ ಅನ್ನುವಂಥದ್ದು ಮತ್ತೊಮ್ಮೆ ಹೇಳುವಂಥ ಅಗತ್ಯತೆ ಇದೆ. ಹಾಗೆ ಬಂಧುಗಳಲ್ಲಿ ನೋಡಿ, ಈ ದಿನ ಒಂದು ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಮೂಡುವಂಥ ದಿನ. ಅವರು ನಿಮಗೆ ಮಾಡಿರುವಂಥ ಒಂದು ಒಳ್ಳೆಯ ಕೆಲಸಗಳಿರ್ಬೋದು, ಅದನ್ನು ಈ ದಿನ ನಿಮ್ಮ ಜ್ಞಾಪಕಕ್ಕೆ ತಂದುಕೊಳ್ಳುವಂಥದ್ದು, ಅವರ ಬಗ್ಗೆ ಒಂದು ಶ್ಲಾಘನೆಯನ್ನು ಮಾಡುವಂಥದ್ದು ಈ ದಿನ ಆಗುವಂಥದ್ದು. ಇನ್ನು ಸಾಲಬಾಧೆ ಕೆಲವರಿಗೆ ಕಾಡುವಂಥದ್ದು, ಈಗಾಗಲೇ ಮಾಡಿರುವಂತಹ ಸಾಲಕ್ಕೆ ಕಟ್ಟುತ್ತಾ ಇರುವಂತಹ ಬಡ್ಡಿ, ಚಕ್ರಬಡ್ಡಿ ಆ ಥರದ್ದು ಏನಾದರೂ ಒಂದು ಸುಳಿಯಲ್ಲಿದ್ದರೆ ತಪ್ಪಿಸ್ಕೊಳ್ಳುವಂಥದ್ದು ಈ ದಿನವೂ ಕೂಡ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಮಾತಿನಲ್ಲಿ ಚಕಮಕಿ ಆಗುವಂಥದ್ದು, ಇಲ್ಲಿ ಆರ್ಗ್ಯುಮೆಂಟ್ಸ್ ಆಗುವಂಥದ್ದು, ಸ್ವಲ್ಪ ಎಚ್ಚರಿಕೆ ಇರಲಿ ನಿಮ್ಮ ಮಾತಿನ ಬಗ್ಗೆ. ಇನ್ನು ದುಷ್ಟರಿಂದ ದೂರವಿರಿ ಅನ್ನುವಂಥ ಒಂದು ಸಂದೇಶ ಕೂಡ ಇದೆ ನಿಮಗೆ ನಿಮ್ಮ ಗೋಚಾರ ಫಲದಲ್ಲಿ. ಯಾರು ಹಿತಶತ್ರುಗಳಿದ್ದಾರೆ ಅಂಥವರಿಂದ ಸ್ವಲ್ಪ ದೂರ ಇರುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನದ ಸಂಜೆಯ ವೇಳೆಗೆ ನಿಮಗೆ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಸಿಕ್ಕುವಂಥದ್ದು, ಕೆಲಸಗಳಿಂದ ಸ್ವಲ್ಪ ಬಿಡುಗಡೆ ಸಿಕ್ಕತ್ತೆ, ಮನಸ್ಸಿಗೂ ಕೂಡ ಒಂದು ಫ್ರೀನೆಸ್ ಅನ್ನುವಂಥದ್ದು ಈ ಸಂದರ್ಭ ಪ್ರಾಪ್ತಿಯಾಗುವಂಥದ್ದು. ಹಾಗೆ ಕಲಾವಿದರಿಗೆ ನೋಡಿ, ಸಾಹಿತಿಗಳಿಗೆ ಈ ದಿನ ಉತ್ತಮವಾದಂಥ ಅವಕಾಶಗಳಿರುವಂಥದ್ದು, ಮನಸ್ಸಿಗೆ ತೃಪ್ತಿ ಎನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಆದರೆ ಪ್ರಯತ್ನವನ್ನು ಯಾವತ್ತೂ ಕೂಡ ನಿಲ್ಲಿಸಬೇಡಿ. ನೆವರ್ ಗಿವ್ ಅಪ್ ಅಂತ ಹೇಳ್ತಾರೆ, ನೆವರ್ ಸ್ಟಾಪ್ ಬಿಲೀವಿಂಗ್. ಇದನ್ನು ನೀವು ಅನುಸಂಧಾನ ಮಾಡಿಕೊಳ್ಳಿ, ನಿಮ್ಮ ಈ ದಿನದ ಮುಂದಿನ ಭವಿಷ್ಯ ಜೀವನ ಬಹಳ ಉತ್ತಮವಾಗಿರುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಹಾಗೆ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮಕರ ರಾಶಿ, ಮಕರ ರಾಶಿಯವರು ಈ ದಿನ ಹೊಸತನ್ನು ಕಾಣುವಂಥದ್ದು, ಏನೋ ಸಮಥಿಂಗ್ ನ್ಯೂ ಈಸ್ ಅವೈಟಿಂಗ್ ಫಾರ್ ಯು ಅಂತ ಹೇಳಿ. ಹಾಗಾಗಿ ಹೊಸ ಸಂಬಂಧಗಳಿರ್ಬೋದು, ಹೊಸ ಸ್ನೇಹಿತರಿರ್ಬೋದು, ಹೊಸ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಹೊಸ ಬಟ್ಟೆ, ಹೊಸ ವಸ್ತ್ರಗಳು, ಹೊಸದಾದ ಆಭರಣಗಳು, ಒಟ್ಟಾರೆ ಹೊಸತು ಅನ್ನುವಂಥದ್ದು, ಸಮಥಿಂಗ್ ನ್ಯೂ ಈ ದಿನ ನೀವು ಕಾಣುವಂಥದ್ದಾಗತ್ತೆ. ಅದಕ್ಕಾಗಿ ನಿಮ್ಮ ಪ್ರಯತ್ನ ಏನೂ ಇಲ್ಲ, ಭಗವಂತನ ಒಂದು ಕೃಪೆಯಿಂದ ಬಂದಿರುವಂಥದ್ದು, ಅನುಗ್ರಹದಿಂದ ಬಂದಿರುವಂಥದ್ದು, ಆ ಹೊಸತನ್ನು ಅನುಭವಿಸುವಂಥದ್ದು ಈ ಸಂದರ್ಭ ಬಹಳ ಹೆಚ್ಚಾಗಿದೆ. ಸಂತೋಷ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕಂಡುಬರುವಂಥದ್ದು. ಹಾಗೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಇದ್ದರೂ ಕೂಡ ಕೆಲಸ ಕಾರ್ಯಗಳಲ್ಲಿ ಅಥವಾ ಕುಟುಂಬದಲ್ಲಿ, ನೀವು ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳ ಒಂದು ಬಾಹುಳ್ಯ ಜಾಸ್ತಿನೇ ಇರುವಂಥದ್ದು, ಆದರೂ ಕೂಡ ಯತ್ನ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ವಿಳಂಬ ಆದರೂ ಮನಸ್ಸಿಗೆ ಸಮಾಧಾನ ಇದೆ, ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಪ್ರಾರಂಭ ಮಾಡಿದ್ದೇನೆ ಅನ್ನುವಂಥದ್ದು. ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ, ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಪ್ರಾರಂಭ ಆಗಿರುವಂಥ ಕೆಲಸ ಅರ್ಧ ಆದಾಗೆ ಇನ್ನರ್ಧ ನಿಧಾನವಾಗಿ ಆದರೂ ಚಿಂತೆ ಇಲ್ಲ ಅನ್ನುವಂಥ ಮನಸ್ಥಿತಿ ಈ ದಿನ ನಿಮ್ಮದು. ಹಾಗೆ ಸ್ತ್ರೀಯರಿಗೆ ನೋಡಿ, ಈ ದಿನ ಬಹಳ ವಿಶೇಷವಾದಂಥ ದಿನ. ನಿಮ್ಮ ಕನಸುಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಪ್ರಯತ್ನಗಳನ್ನು ಈಡೇರಿಸಿಕೊಳ್ಳುವಂಥ ದಿನ. ಹೇಗೋ ಏನೋ ನೋಡಿ, ಭಗವಂತನ ಅನುಗ್ರಹ ಚೆನ್ನಾಗಿರೋದ್ರಿಂದ ಈ ದಿನ ಎಲ್ಲವೂ ಕೂಡ ಅದೇ ಸ್ಥಿತಿಯಲ್ಲಿ ಬಂದು ಬೀಳುವಂಥದ್ದು, ಸುಸ್ಥಿತಿಯಲ್ಲಿ ಇರುವಂಥದ್ದಾಗತ್ತೆ. ಹಾಗೆ ನಿಮ್ಮ ಮಾತಾಪಿತೃಗಳಿಂದ ಶುಭ ಆರೈಕೆ ಆಗುವಂಥದ್ದು, ಅಥವಾ ಅವರ ಸ್ಥಾನದಲ್ಲಿರುವಂಥ ಹಿರಿಯರಿಂದ ಈ ದಿನ ಒಂದು ಆಶೀರ್ವಚನ ನಿಮಗಾಗುವಂಥದ್ದು, ಒಂದು ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಸಲಹೆ ಅವರಿಂದ ನಿಮಗೆ ಪ್ರಾಪ್ತಿಯಾಗುವಂಥದ್ದಾಗತ್ತೆ. ಈ ದಿನ ಸ್ವಲ್ಪ ಧನಾಗಮ ಹೆಚ್ಚಾಗಿ ಆಗುವಂಥದ್ದು, ಯಾವುದೋ ಅನಿರೀಕ್ಷಿತ ಮೂಲಗಳಿಂದ, ನಿಮ್ಮ ದುಡಿಮೆ ಒಂದಲ್ಲ ಎರಡು ಮೂರು ಮೂಲಗಳಿಂದ ಹಣದ ನೆರವು ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ಗೆ ಅಥವಾ ಬಂಡವಾಳಕ್ಕೆ ಬೇಕಾಗಿರುವಂಥ ಒಂದು ಹಣಕಾಸು ಈ ದಿನ ನಿಮ್ಮ ಕೈಲಿರುತ್ತೆ. ಬಹಳ ಉತ್ತಮವಾದಂಥ ಒಂದು ಆಲೋಚನೆಯಿಂದ ಧನಾತ್ಮಕ ಕೆಲಸ ಕಾರ್ಯಗಳಿಗೆ ಈ ದಿನ ಸ್ವಲ್ಪ ಒಂದು ಮುಂದುವರಿಯಿರಿ, ಭವಿಷ್ಯ ಒಳ್ಳೆಯದಾಗಿದೆ ನಿಮಗೆ. ಹಾಗೆ ವ್ಯವಸಾಯಗಾರರಿಗೆ, ಕೃಷಿಕರಿಗೆ ಈ ದಿನ ತುಂಬ ಉಲ್ಲಾಸ ಇರುವಂಥದ್ದು, ನಿಮ್ಮ ಕೆಲಸಗಳು ನಿಮಗೆ ಸಮಾಧಾನವನ್ನು ತರುತ್ತೆ.
ಹೊಸ ವ್ಯವಹಾರಗಳು ಸಿದ್ಧಿಸುವಂಥದ್ದು. ನೋಡಿ, ಹೊಸದಾಗಿ ಏನಾದರೂ ವ್ಯಾಪಾರವನ್ನು, ವ್ಯವಹಾರವನ್ನು ಅಥವಾ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪ ಇದ್ದರೆ ಈ ದಿನ ಪ್ರಾರಂಭ ಮಾಡಿದ್ರೆ ಬಹಳ ಸಿದ್ಧಿಸುತ್ತೆ. ನಿಮಗೆ ಕೈ ತುಂಬ ಅದರ ಒಂದು ಫಲವನ್ನು ನೀವು ನೋಡಬಹುದು. ಎಲ್ಲೂ ಕೂಡ ಹಿಂಜರಿಕೆ ಅನ್ನುವಂಥದ್ದು ಬೇಡ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಸಹಕಾರ ಉತ್ತಮವಾಗಿದೆ. ಯಾರು ನಿಮಗೆ ಸಹಾಯವನ್ನು ಮಾಡ್ತಾರೆ, ಸಹಕಾರವನ್ನು ಮಾಡ್ತಾರೆ, ಅವರಿಗೂ ಕೂಡ ಪ್ರತಿ ಸಹಕಾರವನ್ನು ಮಾಡುವಂಥದ್ದು, ಸಹಾಯ ಮಾಡುವಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಆತ್ಮೀಯ ಸ್ನೇಹಿತರಿಗೆ ಅಥವಾ ಬಂಧುಗಳಿಗೆ ನಿಮ್ಮ ಒಂದು ಸಹಕಾರವನ್ನು ಈ ದಿನ ಕೊಡಿ. ನಿಮ್ಮಲ್ಲಿ ನೆರವನ್ನು ಬೇಡಿ ಬಂದಂಥವರಿಗೆ ಅತಿಥಿ ದೇವೋಭವ, ಈ ರೀತಿಯಲ್ಲಿ ನೀವು ಅವರನ್ನು ಪರಿಗಣನೆ ಮಾಡಿದ್ರೆ ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ, ಅವ್ರಿಗೂ ಕೂಡ ಒಂದು ತೃಪ್ತಿಯನ್ನು ತಂದುಕೊಟ್ಟಾಗೆ. ಈ ದಿನ ವಿಶೇಷವಾಗಿ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಶಿವಸ್ತೋತ್ರವನ್ನು ಪಠನೆ ಮಾಡಿ. ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡೋದರಿಂದ ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಬಹು ಪ್ರಯಾಸದಿಂದ ಕೆಲಸಗಳು ಆಗುವಂಥದ್ದು, ಬಹಳ ವಿಶೇಷ ಪ್ರಯತ್ನ ಅನ್ನುವಂಥದ್ದನ್ನು ಮಾಡಿದ್ರೆ ವಿಶೇಷವಾದಂತಹ ಫಲಗಳನ್ನು ನೀವು ಕಾಣ್ತೀರಿ. ಸ್ವಲ್ಪ ಆರ್ಡಿನರಿ ಆಗಿದ್ದರೆ ಆರ್ಡಿನರಿ ಫಲಗಳೇ ಸಿಕ್ಕುವಂಥದ್ದು. ಹಾಗಾಗಿ ಯು ಶುಡ್ ಹ್ಯಾವ್ ಸಮ್ ಸ್ಪೆಷಲ್ ಎಫರ್ಟ್ ಅನ್ನುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲಿ. ಅದರಲ್ಲೂ ಹಿರಿಯರು ಹೇಳುವಂತೆ ಒಂದು ಸಮಯ ಪ್ರಜ್ಞೆ ಇರ್ಬೋದು, ಕರ್ತವ್ಯ ಪ್ರಜ್ಞೆ, ಹಾಗೆ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಇದರಿಂದ ಕೆಲಸಗಳನ್ನು ಮುಂದುವರಿಸಿ. ಈ ದಿನ ನಿಮ್ಮ ನೆಮ್ಮದಿ ಜಾಸ್ತಿ ಆಗುತ್ತೆ, ಸಂತೋಷ ಅನ್ನುವಂಥದ್ದು ಕೂಡ ಸಿಕ್ಕತ್ತೆ. ಹಾಗೆ ವೃತ್ತಿ ಪರೀಕ್ಷೆಯಲ್ಲಿ ಅಥವಾ ವೃತ್ತಿ ರಂಗದಲ್ಲಿ ನಿಮ್ಮ ಯಶಸ್ಸು ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಇರುವಂಥದ್ದು. ಹಾಗಾಗಿ ಕೆಲವು ನಿರೀಕ್ಷೆಗಳಿದೆಯಲ್ಲ, ಅದು ಹುಸಿಯಾಗ್ಬೋದು. ಕೆಲವು ನಿರೀಕ್ಷೆಗಳು ನಿಮ್ಮ ಒಂದು ನಿರೀಕ್ಷೆಗೂ ಮೀರಿದಂತಹ ಫಲವನ್ನು ಕೊಡ್ಬೋದು. ಹಾಗಾಗಿ ಈ ದಿನ ನೀವು ತುಂಬ ಎಕ್ಸ್ಟ್ರೀಮ್ ಎಂಡ್ಸನ್ನು ನೋಡುವಂಥದ್ದು, ಒಂದು ಏನೂ ಇಲ್ಲದ ಸ್ಥಿತಿ ಇರ್ಬೋದು ಅಥವಾ ಏನೆಲ್ಲ ಇದೆ ಅನ್ನೋವಂಥ ಸ್ಥಿತಿ ಕೂಡ ನಿಮಗೆ ಬರಬಹುದು. ಹಾಗಾಗಿ ಇವೆರಡರ ಮಧ್ಯದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಜಾಣತನ, ಜಾಣ್ಮೆ ಅನ್ನುವಂಥದ್ದು. ಹಾಗೆ ಮನೆಯಲ್ಲಿ ನೋಡಿ, ಒಂದು ಶಾಂತಿಯ ವಾತಾವರಣ ಅನ್ನುವಂಥದ್ದು ಇದೆ, ನೆಮ್ಮದಿ ಇದೆ. ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಕ್ಕುವಂಥದ್ದು. ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂಥದ್ದು, ಒಂದು ಆತುರದ ನಿರ್ಧಾರ ಅಥವಾ ಒಂದು ಕೋಪವನ್ನು ಮಾಡಿಕೊಳ್ಳುವಂಥದ್ದು, ಒಂದು ವಿವೇಚನೆ ಇಲ್ಲದೆ ಕೆಲಸವನ್ನು ಕೈಗೆತ್ತಿಕೊಳ್ಳುವಂಥದ್ದು, ಮತ್ತು ಮನೆಯವರ ಒಂದು ಒಪಿನಿಯನ್ನನ್ನು ಅಥವಾ ಅವರ ಒಂದು ಭಾವನೆಗಳು ಹೇಗಿದೆ ಈ ಕೆಲಸದಲ್ಲಿ ಅನ್ನೋವಂಥದ್ದನ್ನು ಪಡೆಯದೇ ಮುಂದುವರಿಯುವಂಥದ್ದು, ಈ ಥರ ತಪ್ಪುಗಳು ಸಣ್ಣ ಪುಟ್ಟ ತಪ್ಪುಗಳೇ ಇದು, ಇದು ನಿಮ್ಮಿಂದ ಆಗುವಂಥದ್ದು. ಇದರಿಂದ ಕುಟುಂಬದಲ್ಲಿ ಸ್ವಲ್ಪ ಅಸಹಕಾರದ ಒಂದು ಛಾಯೆ ಕಾಣಿಸ್ಬೋದು. ಆದರೂ ಕೂಡ ಅದನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ, ಧನಾತ್ಮಕವಾಗಿ ಕನ್ವರ್ಟ್ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲಿ ವಿಫುಲವಾದಂತಹ ಅವಕಾಶಗಳು ನಿಮಗೆ ಇರುವಂಥದ್ದು. ಹಾಗೆ ಮನೆಗೆ ಬರುವಂತಹ ಬಂಧುಗಳು, ಸ್ನೇಹಿತರು, ಅವರ ಆಗಮನ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಜೊತೆಗೆ ಮಾತುಕತೆಯಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಸಾಧನೆಯ ಬಗ್ಗೆ ಅಥವಾ ನಿಮ್ಮ ಒಂದು ನಿಶಕ್ತಿಯ ಬಗ್ಗೆ, ವೀಕ್ನೆಸ್ ಬಗ್ಗೆ ಕೂಡ ಇಲ್ಲಿ ಒಂದು ಚರ್ಚೆಗಳಾಗುವಂಥದ್ದು. ಅದರಲ್ಲೂ ಭವಿಷ್ಯಕ್ಕೆ ಬೇಕಾಗಿರುವಂಥ ಒಂದು ವ್ಯಾಪಾರ, ವ್ಯವಹಾರಗಳು, ಹಣಕಾಸಿನ ಚಟುವಟಿಕೆಗಳು, ಇದರ ಬಗ್ಗೆ ಒಂದು ಮಾರ್ಗೋಪಾಯ ನಿಮಗೆ ಸಿಕ್ಕತ್ತೆ. ಏನೋ ಒಂದು ಒಳ್ಳೆಯ ದಾರಿ ಎನ್ನುವಂಥದ್ದು ನಿಮಗೆ ಹೊಳೆಯುವಂಥದ್ದು. ಅದನ್ನು, ಆ ಎಳೆಯನ್ನು ನೀವು ಹಿಡಿದು ಮುಂದೆ ಹೊರಟರೆ, ಪ್ರಯತ್ನವನ್ನು ಮುಂದುವರಿಸಿದ್ರೆ ಉತ್ತಮವಾದಂಥ ಒಂದು ಫಲ ಮುಂದಿನ ದಿನಗಳಲ್ಲಿ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಒಂದು ಸಂತಸದ ಸಮಾಚಾರವನ್ನು ಕೇಳುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ದಿನ ಖರ್ಚು ವೆಚ್ಚಗಳು ಬಹಳ ವಿಪರೀತ ಇರುವಂಥದ್ದು, ಏಕೆಂದರೆ ನಿಮಗೆ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥದ್ದು. ಇಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದೋ ಅಥವಾ ಲಾಭಾಂಶ ಇದ್ದರೂ ಕೂಡ ಖರ್ಚು ವಿಪರೀತ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಹಾಗೆ ಪ್ರಯಾಣ ಸೌಖ್ಯ ಅಷ್ಟಾಗಿ ಇಲ್ಲ, ದೂರದ ಪ್ರಯಾಣ, ಇನ್ನು ಯಾವುದೋ ಒಂದು ಉದ್ದೇಶಿತ ಕಾರ್ಯಕ್ಕೆ, ಅದರಲ್ಲೂ ಶುಭ ಕಾರ್ಯಕ್ಕೆ ಹೋಗಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ದಿನ ಮಾತ್ರ ಪ್ರಯಾಣವನ್ನು ಮಾಡಿ. ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು. ಹಾಗೆ ಮಹಿಳೆಯರಿಗೆ ನೋಡಿ, ಈ ದಿನ ಒಂದು ವಸ್ತ್ರಾಭರಣಗಳನ್ನು ಕೊಳ್ಳುವಂಥದ್ದು ಅಥವಾ ಹೊಸದಾದ ವಸ್ತ್ರವನ್ನು ಧರಿಸುವಂಥ ಒಂದು ಸಾಧ್ಯತೆ, ಒಂದು ಯೋಗ ಈ ದಿನ ನಿಮ್ಮಲ್ಲಿ ಇರುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಶ್ಲಾಘನೆ ಅನ್ನುವಂಥದ್ದು ನಿಮ್ಮ ಸಹೋದ್ಯೋಗಿಗಳಿಂದ ಬರುವಂಥದ್ದು. ನಿಮ್ಮನ್ನು ನೋಡಿದ್ರೆ ಈ ದಿನ ಒಂದು ಗೌರವ ಭಾವನೆ ಮೂಡುತ್ತೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ಕೆಲವರು ಗೌರವವನ್ನು ಸೂಚನೆ ಮಾಡ್ತಾರೆ.
ಇದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂತಹ ಕ್ಷಣಗಳಲ್ಲಿ ಒಂದಾಗಿರುವಂಥದ್ದು. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಒಂದು ಬೀಜಾಕ್ಷರ ಮಂತ್ರವನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ, ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಅದ್ಭುತವಾದಂತಹ ಯಶಸ್ಸು ನಿಮ್ಮದಾಗತ್ತೆ ಈ ದಿನ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ. ಮೀನರಾಶಿಯವರು ಈ ದಿನ ತುಂಬ ತಾಳ್ಮೆಯಿಂದ ಕೆಲಸಗಳನ್ನು ಮಾಡುವಂಥವರು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಚಟುವಟಿಕೆಗಳಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ, ನೀವು ಯಾವುದೇ ಒಂದು ಉದ್ಯೋಗವನ್ನು ಮಾಡ್ತಾ ಇರಲಿ ಅಥವಾ ಸ್ವಂತ ಉದ್ಯೋಗ ಅನ್ನೋವಂಥದ್ದು ಇದ್ದರೂ, ಈ ದಿನ ಬಹಳ ತಾಳ್ಮೆ ಇದೆ, ಬಹಳ ಪೇಷನ್ಸ್ ಇದೆ. ಯಾರು ಏನೇ ಮಾಡಿದ್ರೂ ಈ ದಿನ ನಿಮ್ಮ ಪೇಷನ್ಸನ್ನು ಕಳ್ಕೊಳ್ಳಲ್ಲ, ತಾಳ್ಮೆ ಅನ್ನೋವಂಥದ್ದು ಕಳೆಯಲ್ಲ. ಹಾಗೆ ಬಹಳ ವಿಶೇಷವಾಗಿ ಹೊಂದಾಣಿಕೆ ಸ್ವಭಾವ ಅನ್ನೋವಂಥದ್ದು ಇದೆ. ಅದರಲ್ಲೂ ಗುರುಗಳು ಅಥವಾ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ದಿ ಹ್ಯಾಪಿಯೆಸ್ಟ್ ಪೀಪಲ್ ಡೋಂಟ್ ಹ್ಯಾವ್ ದ ಬೆಸ್ಟ್ ಆಫ್ ಎವ್ರಿಥಿಂಗ್, ದೇ ಜಸ್ಟ್ ಮೇಕ್ ದ ಬೆಸ್ಟ್ ವಿತ್ ಎವ್ರಿಥಿಂಗ್ ದೇ ಹ್ಯಾವ್ ಅಂತ ಹೇಳಿ. ಇದು ಬಹಳ ಅದ್ಭುತವಾದಂತಹ ಸಾಲುಗಳು. ಎಲ್ಲವೂ ಉತ್ಕೃಷ್ಟವಾಗಿರಬೇಕು ಅಂತ ಅನ್ನೋಂಥದ್ದೇನಿಲ್ಲ, ಆದರೆ ಯಾವುದೇ ಒಂದು ವಸ್ತು ಇದ್ದರೂ ಕೂಡ ಅದರಲ್ಲಿ ಉತ್ಕೃಷ್ಟತೆಯನ್ನು ನೋಡುವಂಥದ್ದು ಬಹಳ ವಿಶೇಷ ಗುಣ. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಇರುವಂಥ ಒಳ್ಳೆಯ ಗುಣಗಳನ್ನು ನೋಡುವಂಥದ್ದು, ಒಂದು ಕೆಲಸದಲ್ಲಿ ಬರುವಂಥ ಒಂದು ಒಳ್ಳೆಯ ಲಾಭಗಳನ್ನು ಅಥವಾ ಅನುಕೂಲತೆಗಳನ್ನು ನೋಡುವಂಥದ್ದು, ಇದು ದೃಷ್ಟಿಕೋನ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಒಂದು ಅರ್ಧ ತುಂಬಿರುವಂಥ ಗ್ಲಾಸ್ನಲ್ಲಿ ನೀರು ತುಂಬಿದರೆ ಕೆಲವರು ನೋಡಿ ಅರ್ಧ ಖಾಲಿ ಇದೆ ಅಂತ ಹೇಳ್ತಾರೆ, ಅಥವಾ ಕೆಲವರು ಅರ್ಧ ತುಂಬಿದೆ ಅಂತ ಹೇಳ್ತಾರೆ. ಇದು ಅವರವರ ಭಾವವನ್ನು ತೋರಿಸುವಂಥದ್ದು. ಒಂದು ನೆಗೆಟಿವ್ ಥಾಟ್ ಇರ್ಬೋದು, ಒಂದು ಪಾಸಿಟಿವ್ ನೋಟ್ ಇರ್ಬೋದು, ಆ ರೀತಿಯಲ್ಲಿ ನಿಮ್ಮ ಕೆಲಸಗಳು, ನಿಮ್ಮ ಒಂದು ಭವಿಷ್ಯ, ನಿಮ್ಮ ಒಂದು ಜೀವನ ಏನಿದೆ ಅದನ್ನು ಬಹಳ ಸಕಾರಾತ್ಮಕವಾಗಿ, ಧನಾತ್ಮಕವಾಗಿ ಕೊಂಡೊಯ್ಯುವಂಥ ವಿಶೇಷ ಗುಣ ನಿಮ್ಮಲ್ಲಿರುವಂಥದ್ದು. ಆದ್ದರಿಂದಲೇ ಅಧಿಕಾರಿಗಳಿಂದ ಪ್ರಶಂಸೆ, ಸಹೋದ್ಯೋಗಿಗಳಿಂದ ನಿಮ್ಮ ಬಗ್ಗೆ ಒಳ್ಳೆಯ ಮಾತು, ಮತ್ತು ಕುಟುಂಬದಲ್ಲೂ ಕೂಡ ಈ ದಿನ ನಿಮ್ಮ ಪೂರ್ಣ ಸಹಕಾರ, ಸಹಾಯ ಕೆಲಸ ಕಾರ್ಯಗಳಿಗೆ ಸಿಕ್ಕುವಂಥದ್ದಾಗತ್ತೆ. ಈ ಸಂದರ್ಭ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅದು ಸ್ವಲ್ಪ ಒಂದು ಪರಿಹಾರವನ್ನು ಕಾಣುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥದ್ದು ಈ ಸಂದರ್ಭ ನಿಮಗೆ ಕಾಣಿಸುವಂಥದ್ದು. ಯತ್ನ ಕಾರ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಪ್ರಯತ್ನಕ್ಕೆ ತಕ್ಕದಾದಂತಹ ಫಲ ಈ ದಿನ ಸಿಕ್ಕತ್ತೆ. ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ಈ ದಿನ ಅನಂತ ಪದ್ಮನಾಭ ಸ್ವಾಮಿಯ ವ್ರತ ಇರುವಂಥದ್ದು. ನೀವು ಒಮ್ಮೆ ವಿಷ್ಣುವನ್ನು, ಕೃಷ್ಣನನ್ನು ಜ್ಞಾಪಿಸ್ಕೊಳ್ಳಿ, ಎಲ್ಲ ಕೆಲಸಗಳು ಯಶಸ್ವಿಯಾಗುವಂಥದ್ದು. ದೂರ ಪ್ರಯಾಣ ಸಾಧ್ಯತೆ ಇದೆ, ಒಂದು ಕಾರ್ಯನಿಮಿತ್ತ ಹೋಗುವಂಥದ್ದು. ಆ ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತಂದುಕೊಡತ್ತೆ. ಜೊತೆಗೆ 11ರ ಸ್ಥಾನದಲ್ಲಿ, ಅಂದರೆ ಈಗಾಗಲೇ ಹೇಳಿದಾಗೆ ಲಾಭ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಬಹಳ ವಿಶೇಷ ಫಲ ನಿಮಗೆ ಸಿಕ್ಕುವಂಥದ್ದು. ಒಂದು ಒಳ್ಳೆಯ ಹಣ ಸಂಪಾದನೆ ಇದೆ, ಒಳ್ಳೆಯ ಸ್ನೇಹಿತರಿಂದ ಸುಖ, ಒಂದು ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ, ಕೌಟುಂಬಿಕ ನೆಮ್ಮದಿ ಇದೆ. ಜೊತೆಗೆ ಈ ದಿನ ಇಷ್ಟಾರ್ಥ ಸಿದ್ಧಿಗಳು ಆಗುವಂಥ ದಿನ, ಇದು ಬಹಳ ವಿಶೇಷವಾಗಿ ಇರುವಂಥದ್ದು. ಅದರಲ್ಲೂ ಯುವಕರಿಗೆ, ಯುವತಿಯರಿಗೆ, ಹೊಸದಾಗಿ ವಿವಾಹ ಆಗಿರುವಂಥವರಿಗೂ ಕೂಡ ಈ ದಿನ ನಿಮ್ಮ ಒಂದು ಮನಸ್ಸಿನ ಆಸೆಗಳು ಈಡೇರುವಂಥದ್ದು. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವಂಥದ್ದು ಅಥವಾ ಶುಭ ಕಾರ್ಯಗಳಲ್ಲಿ ಈ ದಿನ ಭಾಗವಹಿಸುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಹಾಗೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು, ಅದರಲ್ಲೂ ಹಿರಿಯರಿಗೆ, ಮನೆಯಲ್ಲಿರುವಂಥವ್ರಿಗೆ. ನೋಡಿ, ಈ ದಿನ ನಿಮ್ಮ ಮಾತನ್ನು ಎಲ್ಲರೂ ಕೇಳ್ತಾರೆ, ಹಾಗೆ ನಿಮ್ಮ ಮಾರ್ಗದರ್ಶನವನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇದು ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ, ಏನೋ ಒಂದು ಅಚೀವ್ ಮಾಡಿರುವಂಥ ಒಂದು ಸಾಧಕನ ಸ್ಥಾನದಲ್ಲಿ ಈ ದಿನ ನೀವು ಇರ್ತೀರಿ. ನೆಮ್ಮದಿ ಪ್ರಾಪ್ತಿಯಾಗಿದೆ ಈ ದಿನದಲ್ಲಿ. ಹಾಗೆ ಈ ಭಗವಂತನ ಅನುಗ್ರಹ ಬಹಳ ವಿಶೇಷವಾಗಿರೋದ್ರಿಂದ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹಾಗೆ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಉತ್ತಮವಾದಂಥ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂತಹ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಒಮ್ಮೆ ಶ್ರದ್ಧೆಯಿಂದ, ಬಹಳ ಶಾಂತಿಯುತವಾಗಿ ಕೇಳಿಸ್ಕೊಳ್ಳಿ. ಉತ್ತಮವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಪ್ರಿಯ ವೀಕ್ಷಕರೇ, ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರೇರಕ ಶಕ್ತಿಯಾದಂಥ ತಾವೆಲ್ಲರೂ ಕೂಡ ವಾಹಿನಿಯ ಜನಪ್ರಿಯತೆಗೆ ಕಾರಣರಾಗಿದ್ದೀರಿ.
ಪ್ರತಿದಿನ ನೀವು ನೀಡ್ತಾ ಇರುವಂತಹ ಸಲಹೆ, ಮಾರ್ಗದರ್ಶನ, ನಿಮ್ಮ ಸಮಸ್ಯೆಗಳು ಮತ್ತು ಅದಕ್ಕೆ ತಾವು ಬಯಸುವಂತಹ ಪರಿಹಾರ ಕ್ರಮಗಳು, ಹೀಗೆ ಹಲವು ಪ್ರಶ್ನೆಗಳಿಗೆ ನಮ್ಮಿಂದ ಸಾಧ್ಯವಾದಷ್ಟು ನಿಖರವಾಗಿ ಉತ್ತರಗಳನ್ನು ನೀಡ್ತಾ ಬಂದಿದ್ದೇವೆ. ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ, ಆದರೆ ಈ ಇಮೇಲ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲರ ಪ್ರಿಯ ವೀಕ್ಷಕರ ಅನುಕೂಲಕ್ಕಾಗಿ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಾವು ಹೊಸ ಬದಲಾವಣೆಯನ್ನು ತರಲಿಕ್ಕೆ ಇಚ್ಛೆಪಟ್ಟಿದ್ದೇವೆ. ಅದನ್ನು ವಾಟ್ಸಾಪ್ ಮೂಲಕ ತಮ್ಮನ್ನು ತಲುಪಲು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದಕ್ಕಾಗಿ ಈ ಕೆಳಗೆ ನೀಡಿರುವಂತಹ ವಾಟ್ಸಾಪ್ ನಂಬರ್ಗೆ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳನ್ನು, ಸಂದೇಹಗಳನ್ನು ಕಳುಹಿಸಿ ಉತ್ತರವನ್ನು ಪಡ್ಕೊಳ್ಳಿ. ಇಲ್ಲಿ ಒಂದು ವಿಶೇಷ ಸೂಚನೆ ಏನಂದರೆ, ಈ ವಾಟ್ಸಾಪ್ಗೆ ಕೇವಲ ಮೆಸೇಜ್ಗಳಿಗೆ ಮಾತ್ರ ಅವಕಾಶ ಇದೆ, ಈ ನಂಬರ್ಗೆ ಯಾವುದೇ ಕರೆಗಳನ್ನು ಮಾಡಲು ಸಾಧ್ಯ ಆಗಲ್ಲ. ಆದ್ದರಿಂದ ವೀಕ್ಷಕರು ಈ ಬದಲಾವಣೆಯನ್ನು ಗಮನಿಸಿ. ಎಂದಿನಂತೆ ಸದಾ ತಮ್ಮ ಆಶೀರ್ವಾದ ಹಾಗೂ ಬೆಂಬಲವನ್ನು ಬೇಡ್ತಾ ಇದೆ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಮೇಷ ಸಿಂಹ ರಾಶಿಯವರ ಅದೃಷ್ಟ ಸಂಖ್ಯೆ 1, ಕರ್ಕಾಟಕ 2, ವೃಶ್ಚಿಕ ಮಕರ 3, ಮೀನ 4, ಮಿಥುನ 5, ಕನ್ಯಾ ತುಲಾ 6, ಕುಂಭ 7, ವೃಷಭ 8, ಧನುಸ್ಸು 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.